ಕಾಂಗ್ರೆಸ್ ಸರ್ಕಾರ ಜಾಗದಲ್ಲಿ ಬಿಜೆಪಿ ಸರ್ಕಾರ ಇದ್ದು ಇಂಥ ಸಂದರ್ಭದಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ಆಗಿದ್ದರೆ ಈ ಪ್ರಕರಣ ಯಾವ ರೀತಿ ಸ್ವರೂಪ ಪಡೀತಿತ್ತು ಸರ್ವಾಧಿಕಾರಿ ಧೋರಣೆಯನ್ನು ಕಾಂಗ್ರೆಸ್ ಮಾಡಿದ್ರು ತಪ್ಪೇ ಬಿಜೆಪಿ ಮಾಡಿದ್ರು ತಪ್ಪೇ ಆಚರಣೆ ಬರ್ತಾ ಇರಲಿಲ್ಲ ಅಲ್ಲ ಅದು ಜಾಣ ಕುರುಡು ಅಥವಾ ಜಾಣ ಕಿವುಡು ಪ್ರದರ್ಶನ ಮಾಡ್ತಾ ಇದ್ರು ಅವರು ನೀವು ಹೇಳ್ತಾ ಇದ್ರೆ ನನಗೆ ಕೇಳಿಸಲ್ಲ ಅನ್ನೋ ಥರ ಇದ್ದು ಬಿಡೋರು ರಾಮ ಭಕ್ತ ಆದರೂ ಅಷ್ಟೇ ಯೇಸು ಭಕ್ತ ಆದರೂ ಅಷ್ಟೇ ಅಲ್ಲ ಭಕ್ತ ಅಷ್ಟೇ ಎಲ್ಲರೂ ನೀವೇನಿದೆಯೋ ಕಾನೂನು ಪ್ರಕಾರ ಹೆಂಗೆ ನಡ್ಕೊಬೇಕು ಹಂಗೆ ನಡ್ಕೊಬೇಕು ನಮಸ್ಕಾರ ವೀಕ್ಷಕರೇ ಈ ದಿನ ವಿಶೇಷ ಚರ್ಚೆಗೆ ನಿಮಗೆಲ್ಲ ಸ್ವಾಗತ ರಾಜ್ಯದಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ಮತ್ತು ಅದಕ್ಕೆ ಹೊಂದಿಕೊಂಡಂತೆ ರಾಜಕೀಯವಾಗಿ ಹಲವು ಸಂಗತಿಗಳು ಚರ್ಚೆ ಆಗುತ್ತಿವೆ ಅದರಲ್ಲೂ ಮುಖ್ಯವಾಗಿ ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಎಂಬ ವ್ಯಕ್ತಿಯ ಬಂಧನ ವಿಚಾರ ಈಗ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಇಟ್ಟುಕೊಂಡು ಕೆಲವು ರಾಜಕೀಯ ಪಕ್ಷಗಳು ಈ ಪ್ರಕರಣಕ್ಕೆ ತಮ್ಮ ಇಷ್ಟದ ಬಣ್ಣ ಹಚ್ಚಿ ಜನರ ಮುಂದಿಡುವ ಪ್ರಯತ್ನ ಮಾಡಿವೆ ಅದರಲ್ಲೂ ಬಿಜೆಪಿ ಒಂದು ಹೆಜ್ಜೆ ಮುಂದೆ ಹೋಗಿ ಇದೇ ತಿಂಗಳು ಉದ್ಘಾಟನೆ ಆಗುತ್ತಿರುವ ಅಯೋಧ್ಯೆಯ ರಾಮಮಂದಿರ ವಿಚಾರವನ್ನು ಶ್ರೀಕಾಂತ್ ಪೂಜಾರಿ ಪ್ರಕರಣಕ್ಕೆ ತಳುಕು ಹಾಕಿ ಶ್ರೀಕಾಂತ್ ಪೂಜಾರಿ ಒಬ್ಬ ಕರಸೇವಕ ಆತ ಶ್ರೀರಾಮ ಭಕ್ತ ಆತನೊಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತ ಎಂಬಿತ್ಯಾದಿ ವಿಶೇಷಣಗಳನ್ನು ಬಂಧಿತ ಆರೋಪಿಗೆ ಬಳಸಿ ರಾಜಕೀಯ ಪ್ರೇರಿತವಾಗಿ ಶ್ರೀಕಾಂತ್ ಪೂಜಾರಿಯನ್ನು ಕಾಂಗ್ರೆಸ್ ಸರ್ಕಾರ ಬಂಧಿಸಿದೆ ಎಂದು ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆಯನ್ನು ನಡೆಸಿತು ಒಂದು ರೀತಿಯಲ್ಲಿ ಯಶಸ್ಸು ಕೂಡ ಸಾಧಿಸಿತು ಎಷ್ಟೋ ಜನಕ್ಕೆ ಈ ಶ್ರೀಕಾಂತ್ ಪೂಜಾರಿ ಯಾರು ಎಂಬುದೇ ಗೊತ್ತಿರಲಿಲ್ಲ ಆತನ ಬಂಧನ ಈ ಬಿ ಜೆ ಪಿ ಪ್ರತಿಭಟನೆ ಎಲ್ಲವೂ ಆತನನ್ನು ಈಗ ರಾಜ್ಯಕ್ಕೆ ಪರಿಚಯಿಸಿದೆ ಇಂತಹ ಪೂಜಾರಿ ಬಂಧನ ನಿಜಕ್ಕೂ ರಾಜಕೀಯ ಪ್ರೇರಿತವ ಅಥವಾ ಆರೋಪಿಯೊಬ್ಬನಿಗೆ ಕಾನೂನು ಪ್ರಕಾರವಾದ ಬಂಧನವ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಈ ಘಟನೆ ಯಾಕೆ ಇಷ್ಟು ದೊಡ್ಡದಾಯಿತು ಎಲ್ಲ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಕಾನೂನು ಮತ್ತು ಪೊಲೀಸ್ ಚೌಕಟ್ಟಿನೊಳಗಡೆ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣವನ್ನು ವಿವರಿಸಲು ನಮ್ಮ ಮುಂದೆ ಹೈಕೋರ್ಟ್ ವಕೀಲರಾದ ಸೂರ್ಯ ಮುಕುಂದರಾಜ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಹಾಗೆ ಇದೇ ವಿಚಾರವನ್ನು ಪೊಲೀಸ್ ಚೌಕಟ್ಟಿನಲ್ಲಿ ಚರ್ಚಿಸಲು ಇನ್ನೊರು ಅತಿಥಿಗಳಾದ ಅತ್ಯಂತ ಶಿಸ್ತಿನ ಹಾಗೂ ಖಡಕ್ ಪೊಲೀಸ್ ಅಧಿಕಾರಿ ಎನಿಸಿಕೊಂಡಿದ್ದ ಬಿ ಕೆ ಶಿವರಾಮ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸರ್ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣವಾಗಿ ನಮ್ಮ ಮೊದಲು ಪೊಲೀಸ್ ಅಧಿಕಾರಿಯವರಿಗೆ ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ ಸರಿ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ತಾವು ಪೊಲೀಸ್ ಅಧಿಕಾರಿಯಾಗಿ ಹೇಗೆ ನೋಡ್ತೀರಿ ಮತ್ತು ಇದಕ್ಕೆ ಒಂದು ಕೋಮಿನ ಬಣ್ಣ ಲೇಪನಾಗಿದ್ದು ಎಷ್ಟು ಸರಿ ನೋಡಿ ಶ್ರೀಕಾಂತ ಪೂಜಾರಿಯ ಬಂಧನ ಈಗ ರಾಜ್ಯದಲ್ಲಿ ನಡೀತಾ ಕೋಲಾಹಲ ಅಂತ ಹೇಳ್ಬೋದು ಇದು ಅನಾವಶ್ಯಕ ಆಮೇಲೆ ಅದು ಶ್ರೀಕಾಂತ ಪೂಜಾರಿ ಆಗಿರಲಿ ರಿಯಾಜ್ ಅಹಮದ್ ಆಗಿರಲಿ ಇನ್ನೊಬ್ಬ ಆಗಿರಲಿ ಕಾನೂನಿನ ಕಣ್ಣಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಒಂದೇ ರೀತಿ ಆಮೇಲೆ ಇದು ಯಾಕೆ ಹೀಗೆ ಈ ಶ್ರೀಕಾಂತ್ ಪೂಜಾರಿಯ ಬಂಧನ ಇಟ್ಕೊಂಡೆಲ್ಲ ಮಾತಾಡ್ತಾ ಇದ್ದಾರೆ ಅಂದಾಗ ನನಗೆ ಮೊದಲಿಗೆ ಅನಿಸೋದು ಏನಂದರೆ ಈಗಿನ ರಾಜಕಾರಣಿಗಳು ಅವರ ಮೂಗಿನ ನೇರಕ್ಕೆ ಮಾತ್ರ ಮಾತಾಡುವಂಥ ಸ್ಥಿತಿಯಲ್ಲಿದ್ದಾರೆ ಅದನ್ನು ಈ ಸಮಾಜದ ಸ್ವಾಸ್ಥ್ಯ ಸಮಾಜದ ಶಾಂತಿ ಸಮಾಜದ ಸುವ್ಯವಸ್ಥೆ ಅವರ ಆದ್ಯ ಕರ್ತವ್ಯ ಆಗಬೇಕು ಯಾವುದೇ ರಾಜಕಾರಣಿ ಆಗಿರಲಿ ಯಾವುದೇ ಪಕ್ಷದ ರಾಜಕಾರಣಿ ಆಗಿರಲಿ ಒಬ್ಬ ಜವಾಬ್ದಾರಿಯುತ ರಾಜಕಾರಣಿ ಅಂದರೆ ಎಲ್ಲ ಕಾಯಕದಲ್ಲಿ ಅದು ರಾಜನ ಸ್ಥಿತಿಯಲ್ಲಿರ್ತಕ್ಕಂಥದ್ದು ರಾಜಕಾರಣ ಅಂದರೆ ಇದು ಬೀದಿಯ ಕಾರಣ ಇದು ಬೀದಿಯಲ್ಲಿ ನಡೆಯೋ ವ್ಯವಸ್ಥೆ ಅಲ್ಲ ಅದು ರಾಜಕಾರಣ ಅನ್ನೋದಕ್ಕೆ ಒಂದು ದೊಡ್ಡ ಇದಿದೆ ಹಿನ್ನೆಲೆ ಇದೆ ಇದರೊಳಗೆ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಈ ದೇಶದ ರಾಜಕಾರಣಿಗಳಿಗೆ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ಪ್ರಕ್ರಿಯೆ ಅನ್ನೋದು ಅವ್ರಿಗೆ ಅರಿವಿನ ಅರಿವಿನಲ್ಲೇ ಇಲ್ಲ ನ್ಯಾಯಾಂಗ ವ್ಯವಸ್ಥೆ ನಾವು ಹೇಳ್ದಾಗ ಕೇಳುತ್ತೆ ಅನ್ನೋ ಒಂದು ಕೆಟ್ಟ ಭಾವನೆಯಲ್ಲಿದ್ದಾರೆ ತಪ್ಪು ಭಾವನೆಯಲ್ಲಿದ್ದಾರೆ ಅದು ಅಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಂಗವೇ ಶ್ರೇಷ್ಠ ಅವ್ರು ಏನು ತೀರ್ಮಾನ ತಗೊಳ್ತಾರಲ್ಲ ಅಲ್ಲಿ ಯಾರೂ ತಲೆ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಈ ನ್ಯಾಯಾಂಗ ವ್ಯವಸ್ಥೆಯ ಪ್ರಕ್ರಿಯೆಗಳನ್ನು ಅರಿಯದ ರಾಜಕಾರಣಿಗಳು ಇದನ್ನು ಮಾಡೋದು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಅವರಿಗೆ ನ್ಯಾ ನ್ಯಾಯ ಇವಾಗ ಇಲ್ಲಿ ಸೂರ್ಯ ಮುಕುಂದರಾಜ್ ಅವರು ಇದ್ದಾರೆ ಅವರು ಎಲ್ಲ ಹಂತದ ನ್ಯಾಯಾಲಯಗಳನ್ನು ನೋಡಿದ್ದಾರೆ ನ್ಯಾಯಾಲಯದಲ್ಲಿ ನಿಮಗೆ ಇಷ್ಟ ಬಂದಾಗೆ ನೀವು ವಿಚಾರಣೆ ಮಾಡೋಕ್ಕಾಗೋದಿಲ್ಲ ಇಷ್ಟ ಬಂದಂಗೆ ಉತ್ತರ ಕೊಡೋಕ್ಕಾಗಲ್ಲ ನಿಮಗೆ ನಾನು ಒಂದು ಉದಾಹರಣೆ ಹೇಳ್ತೀನಿ ಪೊಲೀಸ್ ಮ್ಯಾನ್ಯುಯಲ್ ಅಂತಿದೆ ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಅಂತ ಇದೆ ಪೊಲೀಸ್ ಮ್ಯಾನ್ಯುಯಲಲ್ಲಿ ಭಾಳ ಸ್ಪಷ್ಟವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ನ್ಯಾಯಾಲಯದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದಿದೆ ವಿಚಾರಣೆಯ ಕಟುಕಟೆಯಲ್ಲಿ ನಿಂತಾಗ ಯಾವ ರೀತಿಯಲ್ಲಿ ಆತ ಉತ್ತರ ಉತ್ತರಿಸಬೇಕು ಅಸಡ್ಡೆ ದುರಹಂಕಾರ ದರ್ಪ ನಾನು ಮಹಾನ್ ಬುದ್ಧಿವಂತ ಈ ಭಾವನೆಗಳನ್ನು ಬಿಟ್ಟು ಅಲ್ಲಿ ಆ ವಿಚಾರಣೆಯಲ್ಲಿ ಆತ ಸಾಕ್ಷಿ ನೀಡಬೇಕಾಗುತ್ತೆ ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ರಾಜಕಾರಣಿಗಳಿಗೂ ಅನ್ವಯ ಆಗುತ್ತೆ ಕಕ್ಷಿದಾರರಿಗೆ ಅನ್ವಯ ಆಗುತ್ತೆ ಅಪರಾಧಿಗಳಿಗೂ ಅನ್ಯಾಯ ಅನ್ಯ ಅನ್ವಯ ಆಗ್ತದೆ ಈ ಶ್ರೀಕಾಂತ್ ಪೂಜಾರಿಯ ಬಂಧನದ ಬಂಧನವನ್ನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಹೇಗೆ ನೋಡ್ತೀನಿ ಅನ್ನೋದು ಇದೆಯಲ್ಲ ಏನಿಲ್ಲ ಅದರೊಳಗೆ ಭಾಳ ಸ್ಪಷ್ಟ ನ್ಯಾಯಾಲಯದ ಪ್ರಕ್ರಿಯೆ ಒಂದು ಭಾಗ ಇದು ನ್ಯಾಯಾಲಯದ ಆದೇಶದಂತೆ ಆಗಿರುವಂಥದ್ದು ಭಾಳ ಸ್ಪಷ್ಟ ಅದು ಮುಂದೆ ನಾನು ನಿಮಗೆ ನಾನು ಅದು ಯಾವ ರೀತಿ ನ್ಯಾಯಾಲಯದ ಈ ಆದೇಶದಂತೆ ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತೀನಿ ಆದರೆ ಒಂದು ಮಾತ್ರ ಇಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ರಾಜಕಾರಣಿಗಳಲ್ಲೂ ಆ ತಪ್ಪು ಕಲ್ಪನೆ ಸೇರ್ಕೊಂಡ್ಬಿಟ್ಟಿದೆ ಅದು ಬಹುಶಃ ಪೊಲೀಸರಿಗೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿರೋರಿಗೆ ಮಾತ್ರ ಗೊತ್ತಿದೆ ನ್ಯಾಯಾಲಯದಲ್ಲಿ ವಿಚಾರಣೆಗಳು ಹೇಗೆ ನಡೀತದೆ ಅಂತ ಇವರುಗಳು ಈ ಕಥೆಯಲ್ಲಿ ಕಾದಂಬರಿಯಲ್ಲಿ ಚಲನಚಿತ್ರದಲ್ಲಿ ನೋಡಿ ಏನು ಬೇಕಾಗ್ಬೋದು ಅಲ್ಲೊಬ್ಬ ಹೀರೋ ಬಂದು ನ್ಯಾಯಾಧೀಶರನ್ನ ಪ್ರಶ್ನೆ ಮಾಡ್ಬೋದು ಕಳ್ಳನೂ ಪ್ರಶ್ನೆ ಮಾಡ್ಬೋದು ನ್ಯಾಯಾಧೀಶರನ್ನ ಅದೆಲ್ಲ ಆಗೋದೇ ಇಲ್ಲ ಅದು ವ್ಯವ ಅದು ಭಾಗವೇನು ಇದನ್ನು ನೀವು ಹೇಳೋಕ್ಕೋದ್ರೆ ಇವರು ಬ್ರಿಟಿಷರ ಸಂತಾನ ಬ್ರಿಟಿಷರಿದ್ದಾಗ ಗುಲಾಮಗಿರಿ ಇತ್ತು ಆಗಿತ್ತು ಅದು ಇಲ್ಲವೇ ಇಲ್ಲ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಕಕ್ಷಿದಾರ ಆಗಲಿ ಅಪರಾಧಿ ಆಗಲಿ ಒಬ್ಬ ವಕೀಲನಾಗಲಿ ಯಾವ ರೀತಿ ನಡ್ಕೊಳ್ಬೇಕೋ ಅದೇ ರೀತಿ ಕೆಳ ಹಂತದ ನ್ಯಾಯಾಲಯಗಳಲ್ಲೂ ನಡ್ಕೋಬೇಕಾಗುತ್ತೆ ಇದು ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ ಇದು ಯಾವುದೋ ಒಂದು ಕಾರಣಕ್ಕೆ ಏನು ಕಾರಣ ಇರ್ಬೋದು ಸರ್ ಇದು ಇದು ರಾಜಕಾರಣ ಅಷ್ಟೇ ಕೆಟ್ಟ ರಾಜಕಾರಣ ರಾಜಕಾರಣ ಅಂತ ನಾನು ಹೇಳೋದಿಲ್ಲ ರಾಜಕಾರಣಕ್ಕೆ ನಾನು ಅವಮಾನಿಸೋದಿಲ್ಲ ಕೆಟ್ಟ ರಾಜಕಾರಣದ ಪ್ರತಿಫಲ ಇದು ಈಗ ಶ್ರೀಕಾಂತ್ ಪೂಜಾರಿಯ ಹಿನ್ನೆಲೆ ನಿಮಗೆ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ನ್ಯಾಯ ನ್ಯಾಯಾಲಯಕ್ಕಂತೂ ನ್ಯಾಯದೇವತೆಗಂತೂದು ಬೇಕಾಗೇ ಇಲ್ಲ ಅದು ನ್ಯಾಯದೇವತೆ ಭಾಳ ನೇರವಾಗಿ ಇರಬೇಕಾದ್ದು ಶ್ರೀಕಾಂತ ಪೂಜಾರಿಯ ಹಿನ್ನೆಲೆ ಬೇಕಾಗಿಲ್ಲ ಆ ಕೇಸ್ನಲ್ಲಿ ಏನು ದಾಖಲಾತಿಗಳು ನ್ಯಾಯಾಲಯದ ಮುಂದೆ ಇದೆ ಅದನ್ನು ಬಿಟ್ಟು ಒಂದು ಹೆಜ್ಜೆ ಆ ಕಡೆ ಈ ಕಡೆ ಹೋಗಂಗೆ ಇಲ್ಲ ಪೊಲೀಸರು ಹೋಗಂಗಿಲ್ಲ ವಕೀಲರು ಹೋಗಂಗಿಲ್ಲ ನ್ಯಾಯಾಲಯವೂ ಹೋಗಂಗಿಲ್ಲ ಇದರೊಳಗೆ ಎಲ್ಲರೂ ದಾರಿ ಇದ್ದಾರೆ ನ್ಯಾಯಾಲಯದಲ್ಲಿ ಹೋದರೆ ಅದು ಬೇರೆಯೇ ಪ್ರಶ್ನೆ ಆಗುತ್ತೆ ಎಲ್ ಪಿ ಆರ್ ಬಗ್ಗೆ ಈ ಕೇಸ್ ಬಗ್ಗೆ ನಾನು ನಿಮಗೆ ನಾನು ಮಾತಾಡ್ತೀನಿ ಇದು ಕೋಮು ಬಣ್ಣ ಕಟ್ಟಿರೋದಿದೆಯಲ್ಲ ನಾವು ಹಿನ್ನೆಲೆ ಮಾತಾಡಲೇಬೇಕಾಗುತ್ತೆ ಈಗ ಆತ ಕರಸೇವಕ ಅಂತ ಗಲಾಟೆ ಮಾಡ್ತಾಯಿದ್ದಾರೆ ಅದಕ್ಕೆ ಪೊಲೀಸಲ್ಲಿ ಕೆಲವು ದಾಖಲಾತಿಗಳಿರ್ತದೆ ಈ ಏನು ಡೋಸಿಯರ್ ಶೀಟ್ ಇರುತ್ತೆ ರೋಡಿ ಶೀಟ್ ಇರುತ್ತೆ ಇಸ್ಟ್ರಿ ಶೀಟ್ ಅಂತ ಇರ್ತದೆ ಇದನ್ನೆಲ್ಲ ಕಾಲಾನುಕಾಲಕ್ಕೆ ಅನುಮತಿ ತಗೊಂಡು ಪ್ರಾರಂಭ ಮಾಡಿರ್ತಾರೆ ಅದು ಯಾಕೆ ಮಾಡಿರ್ತಾರೆ ಅಂದರೆ ದಾಖಲೆ ಸೃಷ್ಟಿ ಮಾಡೋದಕ್ಕೋಸ್ಕರ ಮಾಡಿರೋಲ್ಲ ಆ ಅಪರಾಧಿಯ ಚಲನವಲನಗಳನ್ನು ಗಮನಿಸೋದು ದೃಷ್ಟಿಯಲ್ಲಿ ಅದನ್ನು ಮಾಡಿರ್ತಾರೆ ಈಗ ನಾವೆಲ್ಲ ಆತನ ಬಗ್ಗೆ ನನಗೇನು ಗೊತ್ತಿಲ್ಲ ಆದರೆ ಮಾಧ್ಯಮಗಳಲ್ಲೆಲ್ಲ ಬಂದಿರೋದು ನೋಡಿದ್ರೆ ಆತ ಕಳ್ಳಬಟ್ಟಿ ಅಕ್ರಮ ದಂಧೆಯಲ್ಲಿ ಸಾರಾಯಿ ದಂಧೆಯಲ್ಲಿ ಇದ್ದಂಥ ವ್ಯಕ್ತಿ ಗ್ಯಾಮ್ಲಿಂಗಲ್ಲಿ ಇದ್ದಂಥ ವ್ಯಕ್ತಿ ದೊಂಬಿ ದೊಂಬಿ ರಾಜಕೀಯ ದೊಂಬಿಯೋ ಅಥವಾ ವೈಯಕ್ತಿಕ ದೊಂಬಿಯೋ ಅದು ಬೇರೆ ಪ್ರಶ್ನೆ ಈ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿ ಬಗ್ಗೆ ಇಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ಕೆಸರಿಸ್ಕೊತಾ ಇದ್ದಾರಲ್ಲ ಅದು ಈ ವ್ಯವಸ್ಥೆಯ ದುರಂತ ಓಕೆ ಸರ್ ಈಗ ತಾವು ಹೇಳಿದ್ರಿ ಇದು ನ್ಯಾಯಾಂಗದ ಹಲವು ಹಂತಗಳನ್ನು ಮುಕುಂದರಾಜ್ ಅವರು ದಾಟಿ ಬಂದಿದ್ದಾರೆ ಅಂತ ಸರ್ ತಾನು ನಾವು ನಾನು ನಿಮಗೆ ಕೇಳೋದಾದರೆ ಈ ಶ್ರೀಕಾಂತ್ ಪೂಜಾರಿ ಅವರು ಕಾನೂನು ನಿಯಮಗಳಿಗೆ ವಂಚನೆ ಮಾಡಿ ತಲೆಮರೆಸಿಕೊಂಡಿದ್ದರ ಅಥವಾ ಹೇಗೆ ಮತ್ತು ಇನ್ನೇನಾಯಿತು ಈ ನ್ಯಾಯಾಂಗ ದೃಷ್ಟಿಯಲ್ಲಿ ಇದನ್ನು ಹೇಗೆ ನೋಡ್ತೀರಿ ಈಗ ಇವತ್ತು ಬಿ ಕೆ ಶಿವರಾಮ್ ಸರ್ ಅವರು ತುಂಬ ಆವತ್ತಿನ ಕಾಲದ ಪೊಲೀಸಿಂಗನ್ನು ಮಾಡಿದವರು ಇವತ್ತೇನೋ ತುಂಬ ಈಸಿ ಇದೆ ಎಲ್ಲ ಸಿ ಡಿ ಆರ್ ತೆಗಿತಾರೆ ಸಿ ಟಿ ವಿ ತೊಗೊತಾರೆ ಯಾರನ್ನ ಮೊಬೈಲಲ್ಲಿ ಒಂದು ಮೊಬೈಲ್ ಫೋನ್ ಇಟ್ಕೊಂಬಿಟ್ರೆ ಸಾಕು ಅವನ ಇಡೀ ಹಿಸ್ಟ್ರಿ ಸಿಕ್ಬಿಡುತ್ತೆ ಇವರು ಆ ಕಾಲದ ಪೊಲೀಸಿಂಗಲ್ಲಿ ಇಪ್ಪತ್ತು ವರ್ಷದ ಮೂವತ್ತೊಂಬತ್ತೆರಡನೇ ಇಸ್ಸಿನಲ್ಲಿ ಆಗಿರುವಂಥ ಪ್ರಕರಣದಲ್ಲಿ ಯಾರು ಆವಾಗ ಎವಿಡೆನ್ಸು ವಿಡಿಯೋ ಎವಿಡೆನ್ಸ್ ಇರಲಿಲ್ಲ ಆಮೇಲೆ ಫೋಟೋ ಎವಿಡೆನ್ಸ್ ಇರಲಿಲ್ಲ ಯಾರು ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಕರ್ತವ್ಯದಲ್ಲಿ ಯಾರು ಅವರು ಒಂದಷ್ಟು ಜನ ಅರೆಸ್ಟ್ ಮಾಡಿರ್ತಾರೆ ಅರೆಸ್ಟ್ ಮಾಡಿ ಅವರ ಮೇಲೆ ಪ್ರಕರಣವನ್ನು ಹಾಕಿರ್ತಾರೆ ಕೇವಲ ಅದು ಒಂದೇ ಪ್ರಕರಣ ಆಗಿದ್ದರೆ ಶ್ರೀಕಾಂತ್ ಪೂಜಾರಿದು ಇಷ್ಟೆಲ್ಲ ಯಾರೂ ಮಾತಾಡ್ತಾ ಇರಲಿಲ್ಲ ನಿಜವಾಗ್ಲೂ ಆತ ಕರ ಸೇವಕನೇ ಇರ್ಬೋದು ಹೋರಾಟಗಾರನೇ ಆಗಿರ್ಬೋದು ಇನ್ನೊಂದು ಅಂತ ಹೇಳ್ತಾ ಇದ್ರು ಆದರೆ ಇಲ್ಲಿ ನ್ಯಾಯಾಲಯದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವತ್ತಿನ ಪೊಲೀಸ್ ಅಧಿಕಾರಿಗಳು ಏನು ಒಂದು ಆತನ ವಿರುದ್ಧ ಚಾರ್ಜನ್ನು ಮಾಡಿರ್ತಾರೆ ಚಾರ್ಜ್ ಶೀಟನ್ನು ಹಾಕಿರ್ತಾರೆ ಎಫ್ ಐ ಆರು ಆರಂಭಿಕ ಅಂತ ಎಫ್ ಐ ಆರ್ನ ದರ್ಜ್ ಮಾಡಿದ ನಂತರ ಒಂದು ನ್ಯಾಯಾಲಯಕ್ಕೆ ಈತನ ಮೇಲೆ ಇಷ್ಟು ಸಾಕ್ಷ್ಯಾಧಾರಗಳು ನಮಗೆ ಸಿಕ್ಕಿದವೆ ಐ ವಿಟ್ನೆಸ್ಸು ಇಂಥಿಂಥವ್ರು ಇದ್ದಾರೆ ಈತನಿಂದ ನಾವು ದೊಂಬಿ ಮಾಡಿದಂಥ ಸಂದರ್ಭದಲ್ಲಿ ಇವನು ಕಲ್ಲಿಸ್ತಿದ್ನೋ ಇಲ್ಲ ಪೆಟ್ರೋಲ್ ಬಾಂಬ್ ಹಾಕಿದ್ನೋ ಇಲ್ಲ ಯಾವ್ದಾದ್ರು ಕ ಇದನ್ನು ತೊಗೊಂಡು ಕಟ್ಟಿಗೆ ತೊಗೊಂಡು ಗಾಜು ಹೊಡೆದಾಕಿದ್ನೋ ಅವೆಲ್ಲ ಸೀಸ್ ಮಾಡಿದ್ದೀವಿ ಅಂತೆಲ್ಲ ಆ ಮಾಜರು ಮತ್ತು ಇನ್ನೊಂದು ಪಿ ಎಫ್ ಎಲ್ಲ ಕೊಟ್ಟಿಗೆ ಸಬ್ಮಿಟ್ ಮಾಡಿರ್ತಾರೆ ಇಲ್ಲಿ ಶ್ರೀಕಾಂತ್ ಪೂಜಾರಿ ವಿಚಾರಕ್ಕೆ ಏನು ಅಂದರೆ ಅದೇ ಶ್ರೀಕಾಂತ್ ಪೂಜಾರಿ ಪ್ರಕರಣದಲ್ಲಿ ಇನ್ನೊಬ್ಬ ರಮೇಶ್ ಸನ್ ಆಫ್ ಕುಲ್ಕರ್ಣಿ ಅನ್ನೋರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಸೊ ಒಟ್ಟು ಹುಬ್ಳಿ ಪ್ರಕರಣದಲ್ಲಿ ಮೂವತ್ತಾರು ಜನ ವಿವಿಧ ಪ್ರಕರಣಗಳಲ್ಲಿರುವಂಥವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಸಂ ನಿಲ್ಲಿಸಿದ್ದಾರೆ ಸೊ ಈ ಶ್ರೀಕಾಂತ್ ಪೂಜಾರಿ ಪ್ರಕ ಶ್ರೀಕಾಂತ್ ಪೂಜಾರಿಗೆ ಯಾಕೆ ಒಂದು ನಾನ್ ಅಬೈಲೇಬಲ್ ವಾರೆಂಟ್ ಆಗಿರುತ್ತೆ ಕೋರ್ಟ್ಗೆ ಅಪಿಯರ್ ಆದರೆ ರೀಕಾಲ್ ಮಾಡ್ಕೊಂಬರೋವಂಥ ಸಣ್ಣ ಇದು ಪೊಲೀಸ್ನವ್ರಿಗೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಒಂದು ಸತಿ ನೀವು ಚಾರ್ಜ್ ಶೀಟ್ನ ಇದಕ್ಕೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ರೆ ಪೊಲೀಸ್ನವ್ರ ಕೆಲಸ ಮುಗೀತು ಐಒ ತನಿಖಾಧಿಕಾರಿ ಕೆಲಸ ಮುಗೀತು ಇವ್ರ ಕೆಲಸ ಯಾವಾಗ ಬರುತ್ತೆ ಅಂದರೆ ಮತ್ತೆ ಕೋರ್ಟ್ ಇವ್ರಿಗೆ ಸಮನ್ಸ್ ಮಾಡುತ್ತೆ ಐ ಐಒ ಆಗಿದ್ರೆ ಬನ್ನಿ ಈ ಪ್ರಕರಣದಲ್ಲಿ ನೀವು ಸಾಕ್ಷಿ ಹೇಳಿ ಅಂತ ಅದಾದಮೇಲೆ ಯಾರ್ಯಾರು ವಿಟ್ನೆಸ್ಗಳಿದ್ರು ಅವ್ರಿಗೆ ಸಾಕ್ಷಿ ಹೇಳಿ ಅಂತ ಬರುತ್ತೆ ಒಂದು ವೇಳೆ ಶ್ರೀಕಾಂತ್ ಪೂಜಾರಿ ಆಗಿರ್ಬೋದು ರಮೇಶ್ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಆ ನ್ಯಾಯಾಲಯದ ಪ್ರಕರಣದಲ್ಲಿ ಜಾಮೀನು ತೊಗೊಂಡು ಕೇಸನ್ನು ಅಟೆಂಡ್ ಆಗದೆ ಹೋದರೆ ಅವರು ತಲೆ ಮರೆಸ್ಕೊಂಡಿರೋ ಆರೋಪಿ ಅಂತೇಳಿ ಅಪ್ ಚಾರ್ಜ್ ಶೀಟ್ ಮಾಡ್ತಾರೆ ಸ್ಪ್ಲಿಟಪ್ ಚಾರ್ಜ್ ಶೀಟ್ ಮಾಡಿ ಯಾರು ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇರ್ತಾರೆ ಅಂಥವ್ರ ವಿರುದ್ಧ ಪ್ರಕರಣ ಟ್ರಯಲ್ ಶುರುವಾಗುತ್ತೆ ಇವ್ರ ಕೇಸ್ ಹಾಗೆ ಪೆಂಡಿಂಗ್ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಈ ಹಳೆ ಪ್ರಕರಣಗಳನ್ನ ಕೆದಕ್ತಾ ಹೋದಾಗ ಇವರನ್ನ ಹುಡುಗಿಸೋವಂಥ ಕೆಲಸ ಆಗುತ್ತೆ ಇವತ್ತು ನೀವು ಬೆಳಗ್ಗೆ ನಾನು ಪತ್ರಿಕೆಯಲ್ಲಿ ಗಮನಿಸಿದೆ ಈಗ ಪಾವಗಡದ ವೆಂಕಮ್ನಹಳ್ಳಿನಲ್ಲಿ ನಡೆದಂಥ ವೆಂಕಟಮ್ನಳ್ಳ ನಡೆದಂಥ ಒಂದು ಏನು ನಕ್ಸಲೀಯರ ದಾಳಿಯ ಸಂದರ್ಭದಲ್ಲಿ ಏಳು ಜನ ಪೊಲೀಸ್ ಅಧಿಕಾರಿಗಳನ್ನ ಹತ್ಯೆ ಮಾಡಲಾಗಿತ್ತು ಅದು ಹತ್ತೊಂಬತ್ತು ವರ್ಷ ಆಗಿದೆ ಪ್ರಕರಣ ಈಗ ಆ ಪ್ರಕರಣದಲ್ಲಿರುವಂಥ ಆರೋಪಿಗಳಲ್ಲೆಲ್ಲೋ ಆಂಧ್ರದಲ್ಲಿ ಕೂಲಿ ಇದ್ರಂತೆ ಇನ್ನೊಂದಷ್ಟು ಕಡೆ ಇದ್ರಂತೆ ಅವ್ರನ್ನೆಲ್ಲ ಒಂದು ಏಳೆಂಟು ಜನ ಕರ್ಕೊಂಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಅಂದರೆ ಸೇಮ್ ಶ್ರೀಕಾಂತ್ ಪೂಜಾರಿ ಪ್ರಕರಣಕ್ಕೂ ವೆಂಕಣ್ಣ ವೆಂಕಣ್ಣಮಳ್ಳಿ ಪ್ರಕರಣಕ್ಕೂ ನಕ್ಸಲಿಯಾರ್ ದಾಳಿಗೂ ಈ ಕೋಮುವಾದಿಯ ದಾಳಿಗೂ ಏನು ವ್ಯತ್ಯಾಸ ಏನಿಲ್ಲ ಕಾನೂನು ಪ್ರಕಾರ ಎರಡು ಒಂದೇ ಘಟನೆ ಬೇರೆ ಘಟನೆ ಬೇರೆ ಇವರು ಇದಕ್ಕೆ ನಾನು ರಾಮ ಮಂದಿರಕ್ಕೋಸ್ಕರ ಬೆಂಕಿ ಹಚ್ಚಿದೆ ಅಂತ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡೋದಕ್ಕೂ ಕಾನೂನಲ್ಲಿ ಇವ್ರಿಗೂ ಅವಕಾಶ ಇಲ್ಲ ಅವರು ನಾವು ನಕ್ಸಲೀಯರು ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ ಈ ಊಳಿಗಮಾನ್ಯ ಪದ್ಧತಿ ಇದೆ ಇಲ್ಲಿ ಪೊಲೀಸರು ನಮ್ಮನ್ನು ಬಂದು ಕಿಡ್ಕೊಂಡು ಎದುರಿಸ್ತಾರೆ ಅದಕ್ಕೆ ನಾವು ಗುಂಡೋಡ್ ಸಾಯಿಸಿದ್ವಿ ಅಂತ ಅವರು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ ಎರಡೂ ಕಾನೂನು ಪ್ರಕಾರ ಅಪರಾಧನೆ ಎರಡೂ ಅಪರಾಧಗಳನ್ನು ನ್ಯಾಯದ ದೃಷ್ಟಿಯಿಂದ ಪೊಲೀಸಿನ ದೃಷ್ಟಿಯಿಂದ ಎರಡೂ ಈಕ್ವಲಾಗಿ ನೋಡ್ತಾರೆ ಸೊ ಈ ಪ್ರಕರಣವನ್ನು ಒಂದಷ್ಟು ರಾಜಕೀಯಕರಣಗೊಳಿಸೋಕ್ಕೋಸ್ಕರ ಮತ್ತು ಅದನ್ನೇನೋ ಒಂದು ಆತನ ತುಂಬ ದೊಡ್ಡ ಸಾಧನೆ ಮಾಡ್ಕೊಂಡ್ಬಂದಿದ್ದಾನೆ ಅಂತ ಬಿಂಬಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ಅದು ಕಾನೂನಿನ ದೃಷ್ಟಿನಲ್ಲಿ ತಪ್ಪು ಒಂದು ಪ್ರಕರಣ ಆಗಿದೆ ನ್ಯಾಯಾಲಯ ಸಹಜವಾಗಿ ಪ್ರಕ್ರಿಯೆ ನಡೆಸುತ್ತೆ ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೂ ಸಂಬಂಧ ಇರಲ್ಲ ಸರ್ಕಾರಿ ಈ ಪ ನೀವು ಎಫ್ ಐ ಆರ್ನ ನೀವು ಗಮನಿಸಿದ್ರೆ ಮೇಲ್ಗಡೆ ಸಂಬಂಧಪಟ್ಟ ನ್ಯಾಯಾಲಯದ ಜ್ಯೂರೀಸ್ ಡಿಕ್ಷನನ್ನು ಹಾಕಿರ್ತಾರೆ ಒನ್ ಫಿಫ್ಟಿ ಸಿಕ್ಸಲ್ಲಿ ಸೊ ಯಾವ ನ್ಯಾಯಾಲಯದ ಜೂರೀಸ್ ಡಿಕ್ಷನ್ಗೆ ಈ ಪೊಲೀಸ್ ಠಾಣೆ ಬರುತ್ತೆ ಅಂತ ಇರುತ್ತೆ ಇವರು ಅದನ್ನು ತೊಗೊಂಡು ಹೋಗಿ ಮೂರು ಕಾಪಿ ಕಳಿಸ್ತಾರೆ ಒಂದು ಡಿ ಸಿ ಪಿ ಕಳಿಸ್ತಾರೆ ಇನ್ನೊಂದು ಎ ಸಿ ಪಿ ಕಳಿಸ್ತಾರೆ ಒಂದು ನ್ಯಾಯಾಲಯಕ್ಕೆ ಕಳಿಸ್ತಾರೆ ಇನ್ನೊಂದು ಯಾರು ದೂರದಾರಿ ಇರ್ತಾರೋ ಅವರು ನಾಲ್ಕು ಕಾಪಿ ಒಂದು ಕಾಪಿ ಅಂತ ಇಟ್ಕೊತಾರೆ ಪೊಲೀಸ್ ಠಾಣೆಯಲ್ಲಿ ಸೊ ನ್ಯಾಯಾಧೀಶರ ಇದಕ್ಕೆ ಬರುತ್ತೆ ಹೊರತು ಸರ್ಕಾರಕ್ಕಾಗಲಿ ಅಥವಾ ಪೊಲೀಸ್ ಇಲಾಖೆಗಾಗಲಿ ಅದು ಸಂಬಂಧನೇ ಬರಲ್ಲ ಇದು ಪ್ಯೂರ್ಲಿ ಇಟ್ ಈಸ್ ಎ ಕೋರ್ಟ್ ಪ್ರೊಸೀಡಿಂಗ್ಸ್ ಕೋರ್ಟ್ ಪ್ರೊಸೀಡಿಂಗ್ಸ್ನ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದನ್ನ ನ್ಯಾಯಾಲಯ ತಪ್ಪು ಸರ್ ಇನ್ನೊಂದು ಪ್ರಶ್ನೆ ಇದು ಇಬ್ಬರಿಗೂ ಅನ್ವಯಿಸುತ್ತೆ ಕಾಂಗ್ರೆಸ್ ಸರ್ಕಾರ ಜಾಗದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದು ಇಂಥ ಸಂದರ್ಭದಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ಆಗಿದ್ದರೆ ಈ ಪ್ರಕರಣ ಯಾವ ರೀತಿ ಸ್ವರೂಪ ಪಡೀತಿತ್ತು ಅಲ್ಲ ಭಾಳ ಸ್ಪಷ್ಟವಾಗೇ ಇದೆಯಲ್ಲ ದೇಶದ ಕಾನೂನು ಭಾಳ ಸ್ಪಷ್ಟವಾಗೇ ಇದೆ ಬಾಬ್ರಿ ಮಜೀದಿ ಧ್ವಂಸ ಆದಾಗ ಕರ ಸೇವಕರೆಲ್ಲ ಹೋಗಿ ಧ್ವಂಸ ಮಾಡಿದ ನಂತರ ಲಾಲ್ಕೃಷ್ಣ ಅದ್ವಾನಿಯವರು ಮತ್ತು ತಂಡದ ಮೇಲೆ ಕೇಸ್ ದಾಖಲಾಯಿತು ಅದಕ್ಕೆ ಆ ಕೇಸು ಇದುವರೆಗೂ ಮುಗ್ದಿಲ್ಲ ಸರ್ಕಾರ ನಿಮ್ಮದೇ ಇತ್ತು ಕಾಂಗ್ರೆಸ್ ಸರ್ಕಾರವೂ ಬಂತು ಬೇರೆ ಸರ್ಕಾರಗಳು ಬಂತು ಬೇರೆ ಪ್ರಧಾನಿಗಳು ಆದರೂ ಬಿ ಜೆ ಪಿ ಸರ್ಕಾರವೂ ಇತ್ತು ಆ ಕೇಸನ್ನು ಮುಗಿಸ್ಬೋದಿತ್ತಲ್ಲ ಆರ್ ಪಿ ಸಿ ಬಿಡೋದಿಲ್ಲ ಸಿ ಆರ್ ಪಿ ಸಿಲಿ ಕೆಲವು ಹಂತ ಹಂತವಾಗಿ ಬರಬೇಕು ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಇದನ್ನು ಕೇಸನ್ನು ಕ್ವಾಶ್ ಮಾಡಿ ಅಂತ ಹೋಗಿದ್ದಾರೆ ಆಗಿಲ್ಲ ವಿಚಾರಣೆ ನಡೀಬೇಕು ಅಂತ ಆದೇಶದ ಮೇಲೆ ಇವತ್ತಿಗೂ ಆ ಕೇಸ್ ಪೆಂಡಿಂಗ್ ಇದೆ ಅಂತ ನನ್ನ ಪೆಂಡಿಂಗ್ ಇದೆ ಪ್ರಕರಣವನ್ನು ಹಾಂ ಬಿಜೆಪಿ ಸರ್ಕಾರ ಇದ್ರೆ ಹೇಗೆ ಬಳಸ್ಕೊಳ್ತಿತ್ತು ಆಚೆನೇ ಬರ್ತಾ ಇರಲಿಲ್ಲ ಅಲ್ಲ ಅದು ಜಾಣ ಕುರುಡು ಅಥವಾ ಜಾಣ ಕಿವುಡು ಪ್ರದರ್ಶನ ಮಾಡ್ತಾ ಇದ್ರು ಅವರು ನೀವು ಹೇಳ್ತಾ ಇದ್ರೆ ನನಗೆ ಕೇಳಿಸಲ್ಲ ಅನ್ನೋ ಥರ ಬಿಡೋರು ಸರ್ಕಾರ ನೋಡಿ ಸರ್ಕಾರಕ್ಕೆ ಬಹಳ ಸುಲಭ ಜಾಣ ಕಿವುಡು ಮತ್ತು ಜಾಣ ಕುರುಡು ಪ್ರದರ್ಶನ ಮಾಡೋದು ಬಹಳ ಸುಲಭ ಅದು ಕಲ್ಲಡ್ಕ ಪ್ರಭಾಕರ್ ಭಟ್ಟನು ಒಂದು ಕೇಸ್ ಸಾಕು ಸರ್ ಇನ್ನೊಂದು ಇವಾಗ ನೋಡಿ ಪ್ರಶ್ನೆ ಹಾ ಅದೇ ನೋಡಿ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಆತನ ವಿರುದ್ಧ ಪ್ರೊಕ್ಲಮೇಷನ್ ಮೂವ್ ಆಗಿರೋದು ಬಿ ಜೆ ಪಿ ಸರ್ಕಾರ ಇದ್ದಾಗ ಆತನ ವಿರುದ್ಧ ನಾನ್ ವೈಲೇಬಲ್ ವಾರಂಟ್ ಇಶ್ಯೂ ಆಗಿರೋದು ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಆತನ ಅನ್ನ ಎಕ್ಸಿಕ್ಯೂಟ್ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೊ ಆತನಿಗೆ ನಾನ್ ವೆಲೆಬಲ್ ವಾರಂಟ್ ಆಗಿದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ್ತಾನೆ ಮಾಡ್ತಾ ಇದ್ರು ಅಲ್ಲ ಎಷ್ಟು ಎಷ್ಟು ಸಲ ಸರ್ಕಾರ ಬಂತು ನಾಲ್ಕು ಸತಿ ಕುಮಾರಸ್ವಾಮಿ ಅವರ ಜೊತೆಗೆ ಒಂದು ಸತಿ ಸರ್ಕಾರ ಮಾಡಿದ್ರು ಅದಾದ ನಂತರ ಯಡಿಯೂರಪ್ಪ ಅವ್ರು ಒಂದು ಸತಿ ಮಾಡಿದ್ರು ಮತ್ತೆ ಇನ್ನೊಂದು ಸತಿ ಆಪ್ರೇಷನ್ ಕಮಲದ ಮುಖಾಂತರ ಮಾಡಿದ್ರು ಆಮೇಲೆ ಬೊಮ್ಮಾಯಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇವ್ರಿಗೆ ಬಜರಂಗಾಲದ ಹುಡುಗರಿಗೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ನಿಮ್ಮ ಮೇಲಿರೋ ಇರೋ ವಾಪಸ್ ತಗೋತೀವಿ ಅಂತ ಹೇಳ್ತಾರೆ ಯಾಕೆ ಈ ರಾಮ್ ಸೇವಕ ಕಾಣಿಸ್ಲಿಲ್ವಾ ಸೊ ಈ ಕರಸೇವಕನ ಮೇಲೆ ಏನು ಇವ್ರು ಹೇಳ್ತಾರಲ್ಲ ಆಟೋ ಬೆಂಕಿ ಹಚ್ಚಿದ ಸಾರಾಯಿ ಮಾರಾಟ ಮಾಡಿದಂಥ ಕರಸೇವಕ ಆತನ ಮೇಲೆ ವಾರೆಂಟ್ ಆಗಿದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ಆತನ ಮೇಲೆ ಪ್ರೊಕ್ಲಮೇಷನ್ ಮೂವ್ ಆಗಿರೋದು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಂಧನ ಆಗಿರೋದು ಈಗ ಸೊ ಅದನ್ನು ಪ್ರಕ್ರಿಯೆ ಚಾಲನೆಯಲ್ಲೇ ಇತ್ತು ಚಾಲ್ತಿಯಲ್ಲೇ ಇತ್ತು ಸರ್ಕಾರ ಬದಲಾಗಿದೆ ಅಂತೇಳಿ ನ್ಯಾಯಾಲಯ ಏನು ಪ್ರಕ್ರಿಯೆಗೆ ಫುಲ್ ಸ್ಟಾಪ್ ಇಟ್ಟಿರಲಿಲ್ವಲ್ಲ ಸೊ ಅದನ್ನು ಆಮೇಲೆ ಇನ್ನೊಂದು ಗಮನಿಸಿ ಯಡಿಯೂರಪ್ಪ ಅವರು ಅರೆಸ್ಟ್ ಯಾವಾಗ ಅವ್ರ ಸರ್ಕಾರ ಇದ್ದಾಗಲೇ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅರೆಸ್ಟ್ ಆಗಿದೆ ಯಾವಾಗ ಅವ್ರ ಸರ್ಕಾರ ಇದ್ದಾಗಲೇ ಜನಾರ್ದನ್ ರೆಡ್ಡಿ ಅರೆಸ್ಟ್ ಯಾವಾಗ ಜನಾರ್ದನ್ ರೆಡ್ಡಿ ಆದರೂ ಸಿ ಬಿ ಐ ಸರ್ ಯಡಿಯೂರಪ್ಪ ಅವ್ರನ್ನ ಅರೆಸ್ಟ್ ಮಾಡಿ ಲೋಕ ಆಗ್ತದವರು ಸಂಪಂಗಿಯವ್ರ ಮೇಲೆ ವೈ ಸಂಪಂಗಿ ಅಂತ ಇದ್ರಲ್ಲ ಎಮ್ ಎಲ್ ಎ ಅವ್ರು ಅರೆಸ್ಟ್ ಯಾವಾಗ ಅದು ಅವ್ರ ಸರ್ಕಾರ ಇದ್ದಾಗ್ಲೇ ಸೊ ಮುಖ್ಯಮಂತ್ರಿಗಳಿದ್ದಾಗಲೇ ಎತ್ತಿದ್ದಾರೆ ಲೋಕಾಯುಕ್ತ ಕೂಡ ಲೋಕಾಯುಕ್ತ ಕೂಡ ನಮ್ಮ ರಾಜ್ಯದಲ್ಲಿರೋದು ಆಗ ಸಿ ಬಿ ಐನವ್ರು ಅರೆಸ್ಟ್ ಮಾಡಿದರೆ ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ ಹೇಳೋರು ಆದರೆ ಲೋಕಾಯುಕ್ತ ಪೊಲೀಸ್ನವರು ನಮ್ಮ ರಾಜ್ಯದ ಪೊಲೀಸ್ನವರ ಇವತ್ತು ಕೆಲವರೆಲ್ಲ ಡಿ ಸಿ ಪಿಗಳಾಗಿದ್ದಾರೆ ಅವತ್ತು ಯಡಿಯೂರಪ್ಪನ ಅರೆಸ್ಟ್ ಮಾಡಿದವರು ಸೊ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿಟ್ಟಿಂಗ್ ಮುಖ್ಯಮಂತ್ರಿನೇ ಅರೆಸ್ಟ್ ಮಾಡಿದಂಥ ವ್ಯವಸ್ಥೆ ನಮ್ಮಲ್ಲಿ ಇರಬೇಕಾದ್ರೆ ಸರ್ಕಾರಕ್ಕೂ ಮತ್ತೆ ಇದಕ್ಕೂ ಅದು ಯಡಿಯೂರಪ್ಪನೂ ಒಂದೇ ಶ್ರೀಕಾಂತ್ ಪೂಜಾರಿನೂ ಒಂದೇ ಯಡಿಯೂರಪ್ಪ ಮರ್ತ್ಬಟ್ರ ಪ್ರಹ್ಲಾದ್ ಜೋಶಿ ಅವರು ಮರ್ತಬಿಟ್ರಣ್ಣ ಅಷ್ಟೇ ಇವರು ತಿಂದಿದ್ದು ಇವ್ರಿಗೆ ಒಕ್ಕರಿಸ್ಕೊಳುತ್ತೆ ಆಮೇಲೆ ಇನ್ನೊಂದು ತಮಾಷೆ ಏನು ಅಂದ್ರೆ ಅವತ್ತಿನ ಇದರಲ್ಲಿ ಪರಪ್ಪು ನಗರದಲ್ಲಿ ವಿ ಐ ಪಿ ಸೆಲ್ನ ಉದ್ಘಾಟನೆ ಮಾಡಿದವ್ರೆ ಇವರು ಘಟ ಸುಬ್ರಹ್ಮಣ್ಯ ನಾಯ್ಡು ಅವರು ಆಮೇಲೆ ಅದೇ ವಿ ಐ ಪಿ ಸೆಲ್ ಅವರೇ ಹೋಗಿದ್ರು ಸೊ ಅದ್ ದುರಂತ ಅಷ್ಟೇ ಅಲ್ಲ ಇದಕ್ಕೆ ಮ್ಯಾಜಿಕ್ ಆಫ್ ಡೆಮಾಕ್ರೆಸಿ ಇವತ್ತು ಯಾರು ಕಾನೂನನ್ನ ಮಾಡ್ತಾರಲ್ಲ ಹಳೆ ಇದೇ ಕಾನೂನ್ ಒಳಗಡೆ ಅವರು ಸಿಗಾಕೊಂತಾರೆ ಅದನ್ನು ಅದನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಕಾನೂನಿಗೆ ಗೌರವ ಕೊಡಲೇಬೇಕು ಅದು ಅಮಿತ್ ಶಾನೂ ನೋಡಲ್ಲ ನರೇಂದ್ರ ಮೋದಿನೂ ನೋಡೋಲ್ಲ ನೋಡಲ್ಲ ನೋಡೋಲ್ಲ ಯಾರಿರ್ತಾರೋ ಅವರು ಆ ಕಾನೂನ್ಗೆ ಬಾಧ್ಯಸ್ಥರಷ್ಟೇ ಈ ದೇಶದ ಈ ನೆಲದ ಕಾನೂನು ನಾಗರಿಕರಾಗಿ ಸರ್ಕಾರಗಳು ಬದಲಾಗ್ತಾ ಹೋಗ್ತವೆ ನ್ಯಾಯಾಲಯ ಅದರ ಪಾಡಿಗೆ ಮಾತ್ರ ಹೇಳ್ಬೋದು ಪ್ರತಿಯೊಬ್ಬರು ಅವರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಸ್ವಚ್ಛ ರಾಜಕಾರಣ ಅಂತೂ ಅಲ್ಲ ಇದು ಸರ್ ನಮ್ಮ ಮತ್ತೆ ಬರ್ತೀನಿ ಸರ್ ಈಗ ಈ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಪ್ರಕರಣ ಎಂದು ಇದನ್ನು ಭಾವಿಸಿ ಈ ಬಂಧನ ನಡೆದಿದೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಹೇಳಿಕೆ ಕೊಟ್ಟಿದ್ದಾರೆ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಪೊಲೀಸರ ಪಾತ್ರ ಹೇಗಿರುತ್ತೆ ನ್ಯಾಯಾಲಯದಲ್ಲಿ ಇವರು ಮುಕುಂದ ಈಗ ಸೂರ್ಯ ಮುಕುಂದರಾಜ್ ಅವರು ಹೇಳಿದಾಗೆ ಪೊಲೀಸರ ಆರೋಪ ಪಟ್ಟಿಯನ್ನು ಸಲ್ಲಿಸಿದ ನಂತರ ಇದರ ಜವಾಬ್ದಾರಿ ಪ್ರಾಸಿಕ್ಯೂಷನ್ ವಿಭಾಗದ್ದು ಮತ್ತು ನ್ಯಾಯಾಂಗ ವ್ಯವಸ್ಥೆದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ಹಂತಗಳಿದೆ ಮೊದಲಿಗೆ ಆರೋಪಿ ಹಾಜರಾಗಬೇಕು ಆರೋಪಿಗೆ ಜಾಮೀನಿನ ವ್ಯವಸ್ಥೆ ಇದ್ದರೆ ಜಾಮೀನನ್ನು ಕೊಡಬೇಕು ಆರೋಪಿಗೆ ವಕೀಲರನ್ನು ನೇಮಕ ಮಾಡೋಕ್ಕೆ ಅವಕಾಶ ಕೊಡಬೇಕು ಆರೋಪಿ ನನಗೆ ನಾನು ಶಕ್ತನಲ್ಲ ವಕೀಲನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಸರ್ಕಾರವೇ ವಕೀಲನ್ನು ಇಟ್ಟಬೇಕು ವಕೀಲನಿಲ್ಲದೆ ಆರೋಪಿಯನ್ನು ವಿಚಾರಣೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ನಮಗೆ ಲೀಗಲ್ ಸರ್ವಿಸ್ ಅಥಾರಿಟಿ ಹೌದು ಲೀಗಲ್ ಇದೆ ಈಗ ಫ್ರೀ ಲೀಗಲ್ ಏಡ್ ಕೊಡೋದು ಫ್ರೀ ಲೀಗಲ್ ಆ ಆರೋಪಿಗೆ ಅದು ಇದಿರಲಿ ಕೊಲೆ ಪ್ರಕರಣ ಉಚಿತ ಟ್ರಯಲ್ ಆಗಲೇಬೇಕು ಹೌದು ಫೇರ್ ಟ್ರಯಲ್ ಆಗಬೇಕು ಅಂತ ಇದೆ ಫೇರ್ ಟ್ರಯಲಲ್ಲಿ ಆರೋಪಿ ಮುಂದೆ ನಿಂತ್ಕೊಳ್ತಾರೆ ನಿನಗೆ ಜಾಮೀನು ಇದೆಯಾ ಅಂತ ಕೇಳ್ತಾರೆ ಇದ್ದರೆ ಜಾಮೀನು ಕೊಡ್ತಾರೆ ಜಾಮೀನು ಇಲ್ಲದ್ರೆ ಜೈಲಲ್ಲಿ ಇಡ್ತಾರೆ ಇಲ್ಲ ಈತ ಶ್ರೀಕಾಂತ್ ಪೂಜಾರಿ ಕರಸೇವಕ ಇವನ್ನ ಜೈಲಲ್ಲಿ ಇಡಬಾರ್ದು ಬಿಡಬೇಕು ಅಂದರೆ ಬಿಡೋದಿಲ್ಲ ಕೊಲೆ ಮಾಡಿದ್ದಾನೆ ಇವು ಭಾಳ ಈಗ ನ ವೆಂಕಟಮ್ಮನಹಳ್ಳಿಯಲ್ಲಿ ಕೊಲೆ ಮಾಡಿದ್ದಾರೆ ಅವ್ರ ವ್ಯವಸ್ಥೆ ಓಳಿಗಮಾನ ಪದ್ಧತಿಗೆ ವಿರುದ್ಧವಾಗಿದ್ದಾರೆ ಅವರು ಜನಹಿತಕ್ಕಾಗಿ ಅದನ್ನು ಮಾಡಿದ್ದಾರೆ ಅವ್ರಿಗೆ ಜಾಮೀನು ಕೊಡಿ ಅಂದರೆ ಕೊಡೋದಿಲ್ಲ ಜಾಮೀನು ಸಮನ್ಸ್ ಪ್ರಾರಂಭ ಇದು ಪ್ರಾರಂಭ ಆಗೋದೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಸಮನ್ಸ್ ಮೂಲಕ ಸಮನ್ಸ್ ಬಂದಾಗ ಇವರು ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಬೇಕು ವಕೀಲರ ಮೂಲಕ ಹಾಜರಾಗಬೇಕು ಜಾಮೀನು ವ್ಯವಸ್ಥೆ ಆಗಿದ್ದರೆ ಈ ದಿನಾಂಕಗಳು ಕೊಟ್ಕೊಂಡು ಹೋಗ್ತಾರೆ ನ್ಯಾಯೀತ ಇಷ್ಟೆಲ್ಲ ಮಾತಾಡೋರು ನ್ಯಾಯಾಲಯಕ್ಕೆ ತಪ್ಪಿಸ್ಕೊಳ್ತಾರೆ ತಪ್ಪಿಸ್ಕೊಂಡಾಗ ಜಾಮೀನು ಸಹಿತ ವಾರಂಟ್ ಜಾರಿ ಮಾಡುತ್ತೆ ನ್ಯಾಯಾಲಯ ಪೊಲೀಸ್ನವ್ರು ದಸ್ತಗಿರಿ ಮಾಡ್ಬೋದು ಆದರೆ ಅವ್ನು ಜಾಮೀನು ಕೊಟ್ಟರೆ ಬಿಡಬೇಕು ಅಂತ ಬರುತ್ತೆ ಅಲ್ಲೂ ಸಿಕ್ಕಲಿಲ್ಲ ಅಂದರೆ ಜಾಮೀನು ರಹಿತ ವಾರಂಟು ಜಾರಿಯಾಗುತ್ತೆ ಜಾಮೀನು ರಹಿತ ವಾರಂಟ್ ಇದರೊಳಗೆಲ್ಲ ಅದು ಆಗಿರುತ್ತೆ ಜಾಮೀನು ರಹಿತ ವಾರಂಟ್ ಆದಾಗ ಪೊಲೀಸರು ದಸ್ತಗಿರಿ ಮಾಡ್ತಾರೆ ಏನು ಜಾಮೀನು ಕೊಟ್ಟರು ಬಿಡೋದಿಲ್ಲ ಯಾವ ವಶೀಲಿಬಾಜಿ ಮಾಡಿದ್ರು ಬಿಡೋದಿಲ್ಲ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅದು ಅದು ಬಂದಿಲ್ಲ ಅಂದಾಗ ಪ್ರೊಕ್ಲಮೇಶ್ ಶ್ರೀಕಾಂತ ಪೂಜಾರಿಗೂ ಅದೇನೇ ಈ ರಾಜ್ಯದ ಮುಖ್ಯಮಂತ್ರಿಗೂ ಅದೇನೇ ಈ ರಾಜ್ಯದ ಒಬ್ಬ ಇಲ್ಲಿ ನಾವು ಈ ಪ್ರತಿಭಟನೆ ಕೇಸ್ಗಳೆಲ್ಲ ನಡೆಸ್ತಾ ಇರ್ತೀವಲ್ಲ ಹಾಲಿ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ನಾನ್ ಬೆಲೆಬೆಲ್ ವಾರೆಂಟ್ ಆಗಿತ್ತು ಮೇಕೆದಾಟು ಪ್ರಕರಣದಲ್ಲಿ ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಾರೆಂಟ್ ರೀಕಾಲ್ ಮಾಡಿಸಿ ಕಳಿಸಿದ್ವಿ ಅವ್ರಿಗೆ ನಾನು ಹೇಳಕ್ ವಾರೆಂಟ್ ಆಗುತ್ತೆ ವಾರೆಂಟ್ಗೂ ನ್ಯಾಯ ವಕೀಲರು ಬರ್ತಾರೆ ನಮಗೆ ಗೊತ್ತಾಗ್ಲಿಲ್ಲ ಹೇಳಿ ಒಂದು ರೀಕಾಲ್ ಮಾಡಿಸೋದು ವ್ಯವಸ್ಥೆ ಇದೆ ಅಲ್ಲೂ ಬರಲಿಲ್ಲ ಅಂದರೆ ಈ ಜಾಮೀನು ರಹಿತ ವಾರೆಂಟ್ಗೂ ನ್ಯಾಯಾಲಯಕ್ಕೆ ಹಾಜರುಪಡಿಸ್ಲಿಲ್ಲ ಅಂದರೆ ವಿಚಾರಣೆಗೆ ತಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಜಾಮೀನುದಾರರಿಗೆ ನೋಟಿಸ್ ಕೊಡುತ್ತೆ ಜಾಮೀನು ಯಾರು ಕೊಟ್ಟಿರ್ತಾರಲ್ಲ ಈಗ ಹತ್ತು ಸಾವಿರ ರೂಪಾಯಿ ಜಾಮೀನು ಕೊಟ್ಟಿದರೆ ಅವನು ನೋಟಿಸ್ ಕೊಡುತ್ತೆ ಆತ ಹೋಗಿ ನ್ಯಾಯಾಲಯದಲ್ಲಿ ನಿಂತ್ಕೊಳ್ಬೇಕು ನೀನು ಹಾಜರು ಪಡಿಸು ಅಂತಾರೆ ಇಲ್ಲ ಸ್ವಾಮಿ ಪ್ರಯತ್ನ ಮಾಡ್ತೀನಿ ಅಂತಾರೆ ಅವ್ರು ಹಾಜರು ಪಡಿಸೋದಿಲ್ಲ ಆ ದುಡ್ಡನ್ನು ಕಟ್ಟಿಸ್ಕೊಂಡು ಜಾಮೀನ್ದಾರನಿಗೆ ಶಿಕ್ಷೆ ಅದು ಅಲ್ಲೂ ಸಿಕ್ಕಲಿಲ್ಲ ಅಂದರೆ ಪ್ರೊಕ್ಲಮೇಷನ್ ಅಂತೇಳಿ ಜಾರಿಯಾಗುತ್ತೆ ಬಟ್ ರಾಜಕೀಯ ಪಕ್ಷದ ವಾದ ಏನಂದರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಇದಾಗಿದೆಯಲ್ಲ ಯಾಕೆ ಇಷ್ಟು ದಿನ ಏನು ಅಂತ ಅಲ್ಲಲ್ಲ ಈಗ ಪ್ರಕ್ರಿಯೆ ಇದು ನಡ್ಕೊಂಡು ಬರ್ತಾ ಇರುತ್ತೆ ಈ ನೀವು ಈ ಪೇಪರಲ್ಲಿ ಈ ಮಾಧ್ಯಮಗಳಲ್ಲಿ ನೀವು ನೋಡಿರಬೇಕು ಎಲ್ ಪಿ ಸಿ ಎಲ್ ಪಿ ಆರ್ ಕೇಸ್ ಅಂತ ಲಾಂಗ್ ಪೆಂಡಿಂಗ್ ರೋಲ್ ಕೇಸ್ ಅಂತಾರೆ ಇಲ್ಲ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಈ ಕೇಸುಗಳು ಈ ಪ್ರಕ್ರಿಯೆಗಳೆಲ್ಲ ಮುಗಿದು ಸಮನ್ಸು ವಾರಂಟು ಜಾಮೀನು ರಹಿತ ವಾರಂಟು ಪ್ರೊಕ್ಲಮೇಷನ್ ಅಂತ ಬರುತ್ತೆ ಅಟ್ಯಾಚ್ಮೆಂಟ್ ವಾರಂಟ್ ಬರುತ್ತೆ ನಿಮ್ಮದು ಆಸ್ತಿ ಸ್ಥಿರ ಇದು ಚರ ಆಸ್ತಿಗಳ ಮೇಲೆ ಅಟ್ಯಾಚ್ಮೆಂಟ್ ತರ್ಬೋದು ಅಟ್ಯಾಚ್ಮೆಂಟ್ ತಂದು ನಿಮ್ಗೆ ಆಸ್ತಿ ಇದ್ದರೆ ಅಟ್ಯಾಚ್ಮೆಂಟ್ ಪೊಲೀಸ್ನವ್ರು ಮಾಡ್ತಾರೆ ಮಾಡಿ ನ್ಯಾಯಾಲಯದ ವಶಕ್ಕೆ ಕೊಟ್ಟ್ತಾರೆ ಅದನ್ನು ಹರಾಜು ಹಾಕಿ ನ್ಯಾಯಾಲಯ ದುಡ್ಡು ಕಟ್ಕೊಳ್ಳುತ್ತೆ ಅದಕ್ಕೂ ಸಿಕ್ಕಲಿಲ್ಲ ಅಂದರೆ ಪ್ರೊಕ್ಲಮೇಷನ್ ಅಂತ ಜಾರಿ ಮಾಡುತ್ತೆ ಆ ಪ್ರೊಕ್ಲಮೇಷನ್ ಏನು ಅಂದರೆ ಈ ಥರ ಈ ತಲೆ ಮರೆಸ್ಕೊಂಡಿದ್ದಾರೆ ಈ ಘೋಷಿತ ಅಪರಾಧ ಅಪರಾಧಿಯುತ ಇದನ್ನು ಪತ್ತೆ ಮಾಡಬೇಕು ಅಂದಾಗ ಅದನ್ನು ಆರೋಪಿ ವಾಸ ಮಾಡ್ತಾ ಇರ್ತಾನಲ್ಲ ಆ ಪ್ರದೇಶದಲ್ಲಿ ಟಮ್ ಟಮ್ ಮಾಡ್ತಾರೆ ಒಂದು ಮಾಜರ್ ಮಾಡಿ ಪ್ರೊಕ್ಲಮೇಷನ್ ಅಂಟಿಸ್ತಾರೆ ಬಾಗಿಲಿಗೆ ಬಾಗಿಲ್ಗೆ ಅಂಟಿಸಿ ಏನು ಪ್ರ ಅಪರಾಧಿ ಇದ್ದರೆ ನಮಗೆ ತಿಳಿಸಿ ಅಂತ ಇಟ್ ಈಸ್ ದಿ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಟು ಇನ್ಫಾರ್ಮ್ ದಿ ಪೊಲೀಸ್ ಅಬೌಟ್ ದಿ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಟ್ ಪರ್ಸನ್ಸ್ ನೀವು ದಸ್ತಗಿರಿ ಮಾಡ್ಬೋದು ಫಾರ್ಟಿ ಒನ್ ಸಿ ಆರ್ ಪಿ ಸಿ ಪ್ರಕಾರ ನೀವು ದಸ್ತಗಿರಿ ಮಾಡ್ಬೋದು ರಸ್ತೆಯಲ್ಲಿ ಹೋಗ್ತಾ ಇರೋ ಪ್ರೊಕ್ಲಮೇಶನ್ ಪ್ರೊಕ್ಲೈಮ್ಡ್ ಅಫೆಂಡರ್ನ ಯಾರು ಬೇಕೋ ದಸ್ತಗಿರಿ ಮಾಡ್ಬೋದು ಪೊಲೀಸೇ ಅಲ್ಲ ಆ ಥರ ಇದೆ ವ್ಯವಸ್ಥೆ ಇದೆ ಪ್ರೊಕ್ಲಮೇಷನ್ಗೂ ಬಂದಿಲ್ಲ ಅಂದಾಗ ಇದು ಕೇಸ್ ನಡೀತಾ ಇರ್ತದೆ ಇದು ಎಷ್ಟು ವರ್ಷ ಆಯ್ತು ಈಗ ಏನು ಕಾರಣ ಇರ್ಬೋದು ಅನ್ಸುತ್ತೆ ಇಷ್ಟೆಲ್ಲ ಈ ತ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ಇನ್ನು ನೀವು ಹೇಳಿಬೇಕಾದ್ರೆ ಪೊಲೀಸರ ನಿರ್ಲಕ್ಷ್ಯ ಇದೆ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ ಆತ ಅದೇ ಪ್ರದೇಶದಲ್ಲಿ ಆಟೋ ರಿಕ್ಷಾ ಚಾಲಕನಾಗಿದ್ದ ಪೊಲೀಸರಿಗೆ ಪರಿಚಯ ತನಾಗಿದ್ದ ಪೊಲೀಸರು ನೋಡಿ ಪೊಲೀಸಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಕಡತ ಇದೆ ದಾಖಲಾತಿಗಳಿದೆ ವಿಲೇಜ್ ಹಿಸ್ಟ್ರಿ ಪಾರ್ಟ್ ಒನ್ ಟು ಸೆವೆನ್ ಅಂತ ಇದೆ ವಿಲೇಜ್ ಹಿಸ್ಟ್ರಿ ಪಾರ್ಟ್ ಒನ್ ಫೋರಲ್ಲಿ ಇದು ಗೊತ್ತಾಗ್ಬಿಡುತ್ತೆ ಒಬ್ಬ ಪೊಲೀಸ್ ಅಧಿಕಾರಿ ಹೋದವನು ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಒಂದು ಪೊಲೀಸ್ ಠಾಣೆಗೆ ಹೋದಾಗ ಮೊದಲಿಗೆ ವಿಲೇಜ್ ಹಿಸ್ಟ್ರಿ ಪಾರ್ಟ್ ಫೋರ್ ನೋಡ್ತಾರೆ ಪಾರ್ಟ್ ಫೋರಲ್ಲಿ ಇಲ್ಲಿ ಕಳ್ಳರು ಯಾರು ಒಳ್ಳೆಯವರು ಯಾರು ಸುಳ್ಳ್ರಿ ಯಾರು ಎಲ್ಲವೂ ಇರುತ್ತೆ ಇವನ ಹೆಸರಲ್ಲಿ ಇರಬೇಕು ಎಲ್ ಪಿ ಆರ್ ಕೇಸುಗಳು ಲಾಂಗ್ ಪೆಂಡಿಂಗ್ ಕೇಸುಗಳನ್ನ ಮೊದಲು ಒಂದು ಇನ್ಸ್ಪೆಕ್ಷನ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಷನಲ್ಲಿ ಇವರೆಲ್ಲ ಹೊರಗಡೆ ಬರ್ತಾಯಿದ್ರು ವರ್ಷಕ್ಕೊಂದೊಂದು ಇನ್ಸ್ಪೆಕ್ಷನ್ ಆಗೋದು ಇವರೆಲ್ಲ ಹೊರಗಡೆ ಬರೋದು ಈ ಲಿಸ್ಟ್ ಕೊಡಬೇಕಾಗಿತ್ತು ನಾವು ಮೇಲಧಿಕಾರಿಗಳಿಗೆ ಲಾಂಗ್ ಪೆಂಡಿಂಗ್ ಎಲ್ ಪಿ ಆರ್ ಕೇಸಸ್ ಕೊಡಬೇಕು ಆ ಅಧಿಕಾರಿಗಳು ಎಲ್ ಪಿ ಆರ್ ಕೇಸಸ್ನ ತೆಗೆದು ನೋಡೋರು ಈ ಯಾಕೆ ಇವ್ನು ಯಾಕೆ ಸಿಕ್ಕಿಲ್ಲ ನಾವು ರೀಸನ್ ಕೊಡಬೇಕಾಗಿತ್ತು ಇವತ್ತು ದುರಂತ ಏನು ಅಂದರೆ ಇನ್ಸ್ಪೆಕ್ಷನ್ಗಳೇ ನಡೆಯಲ್ಲ ಸರ್ ಈಗ ಪೊಲೀಸರು ವಿಫಲ ವಿಫಲವಾಗಿದ್ದಾರೆ ಪೊಲೀಸ್ ಸ್ಟೇಷನ್ ವಿಸಿಟ್ ಸರ್ಕಾರ ಪಾತ್ರ ಏನಿರಬೇಕಿತ್ತು ಅಂತ ಸರ್ಕಾರದ ಏನೇನು ಇಲ್ಲ ಎಳ್ಳಷ್ಟು ಇಲ್ಲ ಸರ್ಕಾರಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಪೊಲೀಸರಿಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಪ್ರಕ್ರಿಯೆ ನ್ಯಾಯಾಂಗದ ಆದೇಶ ನ್ಯಾಯಾಂಗದ ಆದೇಶ ಇವರು ಪೊಲೀಸ್ನವರು ಮಾಡಿದ್ದಾರೆ ಈ ಸಂದರ್ಭ ಇದಲ್ಲ ಅಂತ ಹೇಳಿದ್ರೆ ಇಟ್ ಅಮೋಸ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಲಯಕ್ಕೆ ಅವಮಾನ ನ್ಯಾಯಾಲಯ ನ್ಯಾಯಾಲಯಕ್ಕೆ ಅವಮಾನ ಮಾಡಿದಂಗೆ ಆಗ್ತದಿದು ಹ್ಞೂ ನ್ಯಾಯಾಂಗ ನಿಂದನೆ ಆಗ್ತದೆ ಆ ನ್ಯಾಯಾಧೀಶರು ಬೇಕಾದರೆ ಶಿವಮೊಟೋ ಕೇಸನ್ನು ತಗೋಬೋದು ನೀನು ನಾನು ನೋಡ್ತಾ ಇದ್ದೀನಿ ಏನು ಈ ಥರ ಮಾತಾಡ್ತೀನಿ ಅಂತ ಆಮೇಲೆ ದುರಂತ ಏನು ಅಂದರೆ ಇದರೊಳಗೆ ಆರೋಪಿ ಯಾರು ಇವತ್ತು ದಸ್ತಗಿರಿ ಆಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಜಾಮೀನ್ ಮೇಲೆ ಬಂದಿದ್ದಾರಲ್ಲ ಆತ ಹೇಳ್ತಾನೆ ವಕೀಲರಿದ್ದಾರೆ ಹೈಕೋರ್ಟ್ನ ವಕೀಲರಿದ್ದಾರೆ ಇಡೀ ದೇಶದಲ್ಲಿ ಲಕ್ಷಾಂತರ ಜನ ವಕೀಲರಿದ್ದಾರೆ ಹಿರಿಯ ವಕೀಲರಿದ್ದಾರೆ ಮೇಧಾವಿ ವಕೀಲರಿದ್ದಾರೆ ಅವನು ಹೇಳ್ತಾನೆ ನನಗೆ ದಸ್ತಗಿರಿ ಮಾಡುವಾಗ ಯಾವುದು ನೋಟಿಸ್ ಬಂದಿಲ್ಲ ನೋಟಿಸ್ ಬರೋ ಅವಶ್ಯಕತೆ ಏನಿಲ್ಲ ಪ್ರೊಕ್ಲೇಮ್ಡ್ ಅಫೆಂಡರ್ಗೆ ನೋಟಿಸ್ ಅಲ್ವಾ ಅದು ಈ ಜ ಆ ಪ್ರೊಕ್ಲೇಮ್ಡ್ ಅಫೆಂಡರ್ಗೆ ಅದು ಇದಿದ್ದಂಗೆ ಏನು ದಸ್ತಗಿರಿ ಮಾಡೋಕ್ಕೆ ಒಂದು ಹಕ್ಕಿದ್ದಂಗೆ ಪೊಲೀಸ್ನವ್ರಿಗೆ ನನಗೆ ನೋಟಿಸ್ ಕೊಟ್ಟಿಲ್ಲ ನನಗೆ ತಿಳಿಸಿಲ್ಲ ನಾನು ಮನೆ ಸುತ್ತಮುತ್ತ ಓಡಾಡ್ತಾ ಇದ್ರು ಅಂತ ಹೇಳ್ತಾನೆ ಅಂದರೆ ಇದು ಆಮೇಲೆ ಅದನ್ನು ಲೆಕ್ಕ ಮಾಡುವಂಥದ್ದು ಆತ ಒಬ್ಬ ಆರೋಪಿ ಆತನಿಗೆ ನಾಲೆಡ್ಸ್ ಕಡಿಮೆ ಅಂತ ಹೇಳ್ಬೋದು ಆದರೆ ಅವನನ್ನು ಸಪೋರ್ಟ್ ಮಾಡುವಂಥ ಆಮೇಲೆ ಇದನ್ನ ಕೆಲವು ಪದ ಬಳಕೆಗಳಿದಾವೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಹಳೆ ಕೇಸ್ ಓಪನ್ ರಾಮ ಭಕ್ತರ ಮೇಲಿರೋ ಕೇಸ್ ರಿಓಪನ್ ಅಲ್ಲಿಲ್ಲೋ ಚಿಕ್ಕಮಂಗ್ಳೂರಲ್ಲಿ ದತ್ತಪೀಠದ ಹೋರಾಟಗಾರರ ಮೇಲಿರುವಂಥ ಕೇಸ್ ಓಪನ್ ಕೇಸ್ ಓಪನ್ ಅಂದರೆ ಏನು ಅಂದರೆ ಡಾರ್ಮೆಟ್ ಕೇಸಸ್ ಅಂತ ಇರ್ತದೆ ಸಿ ರಿಪೋರ್ಟು ಯಾರು ಪೊಲೀಸು ಎಫ್ ಐ ಆರ್ ಅಲ್ಲಿ ಪತ್ತೆ ಆಗದ ಪ್ರಕರಣ ಅಂತ ಇರ್ತವಲ್ಲ ಪತ್ತೆ ಆಗದ ಪ್ರಕರಣಗಳನ್ನು ಪೊಲೀಸ್ನವರು ಓಪನ್ ಮಾಡೋದು ಸಹಜ ಹೌದು ಆದರೆ ಇದಾಗಲೇ ಪೆಂಡಿಂಗ್ ಕೇಸ್ಗಳನ್ನ ಇದನ್ನು ಓಪನ್ ಮಾಡೋವಂಥದ್ದು ಎಲ್ಲಿಂದ ಬಂತು ಕಾನೂನು ಪ್ರಕ್ರಿಯೆ ಅನ್ನೋ ರಿ ಬಳಸಂಗಿಲ್ಲ ಬರೀ ನ್ಯಾಯಾಲಯದ ಆದೇಶ ಮಾತ್ರ ಇರುತ್ತೆ ನ್ಯಾಯಾಲಯದ ಆದೇಶ ಆಮೇಲೆ ನೋಡಿ ಪೊಲೀಸ್ ಅಲ್ಲಿ ಯಾಕೆ ನಾನು ಪೊಲೀಸ್ ನ ತಂದೆ ಅಂದ್ರೆ ಪೊಲೀಸ್ ಅಲ್ಲಿ ತುಂಬ ಪೆಂಡಿಂಗ್ ಕೇಸಸ್ ಬಗ್ಗೆ ತಿಂಗಳಿಗೊಂದ್ಸಲಿ ಪೆಂಡಿಂಗ್ ಕೇಸ್ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು ಅಂತಿದೆ ನ್ಯಾಯಾಧೀಶರು ಸಮನ್ ಮಾಡ್ತಾರೆ ಸಂಬಂಧಪಟ್ಟ ಅಲ್ಲಿ ಕೋರ್ಟ್ ಪಿ ಸಿಗಳು ಅಂತ ಇರ್ತಾರೆ ಪ್ರತಿಯೊಂದು ಠಾಣೆಯ ಕೋರ್ಟ್ ಪಿ ಸಿಗಳು ಅಲ್ಲಿರುವಂಥ ವಾರೆಂಟ್ನ ಮತ್ತು ಏನೇನು ಯಾರು ಸಾಕ್ಷಿಗಳನ್ನ ಹಾಜರುಪಡಿಸ್ಬೇಕು ಅದೆಲ್ಲ ಕೋರ್ಟ್ ಪಿ ಸಿ ಕೇಳಿರುತ್ತೆ ಕೋರ್ಟ್ ಪಿ ಸಿಗೆ ಜಡ್ಜ್ ಹೇಳ್ತಾರೆ ಏ ಯಾಕಪ್ಪ ನೀನು ಇಲ್ಲ ನಿಮ್ಮ ಇವ್ರನ್ನ ಕರಿ ಇನ್ಸ್ಪೆಕ್ಟ್ರನ್ನ ಅಂತ ಸೊ ಇನ್ಸ್ಪೆಕ್ಟ್ರು ಬಂದು ಅವ್ರಿಗೆ ಜಡ್ಜಿಗೆ ಮನವರಿಕೆ ಮಾಡಿಕೊಡ್ಬೇಕು ಸರ್ಕಾರಕ್ಕೆಲ್ಲ ಹೌದು ಸೊ ಅಲ್ಲಿ ನ್ಯಾಯಾಲಯದ ಇದು ಜವಾಬ್ದಾರಿ ಏನಿರುತ್ತೆ ಅಂದರೆ ಕೇಸ್ನ ಆದಷ್ಟು ಬೇಗ ಪೆಂಡಿಂಗ್ ಇಲ್ಲದೆ ಇರೋ ಥರ ನೋಡ್ಕೊಬೇಕಾಗಿರೋದು ನ್ಯಾಯಾಧೀಶರ ಜವಾಬ್ದಾರಿ ಸೊ ಅದಕ್ಕೇನು ಮಾಡ್ತಾರೆ ಅಲ್ಲಿರುವಂಥ ಪೊಲೀಸ್ನವ್ರು ಕರೆದಿಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರದವರು ಇದ್ರೊಳಗೆ ತಲೆ ಹಾಕಲಿಕ್ಕೆ ಅವಕಾಶನೇ ಇಲ್ಲ ಹಾಕಲೂಬಾರ್ದು ಹಾಕಕ್ಕೆ ಆಗೋದು ಇಲ್ಲ ಸರ್ ಮತ್ತೆ ನಾವು ತಮ್ಮ ಹತ್ರ ಈ ನೂರ ತೊಂಬತ್ತೆರಡರಲ್ಲಿ ಈತ ಜೈಲಿಗೆ ಹೋಗಿ ಬರ್ತಾನೆ ಈವರೆಗೂ ಈತಿನ ಮೇಲೆ ಒಂದು ಹದಿನಾರು ಪ್ರಕರಣಗಳು ದಾಖಲಾಗ್ತವೆ ಅದರಲ್ಲಿ ಒಂದು ಆರು ಏಳು ಎಂಟು ಕೇಸು ಅಕ್ರಮ ಸರ ಸರಾಯಿ ತಯಾರಿಕೆ ಮಟ್ಕ ಜೂಜು ಇಂಥೆಲ್ಲ ಎಲ್ಲ ಪ್ರಕರಣಗಳು ದೊಂಬಿ ಇದೆಲ್ಲ ಪ್ರಕರಣ ದಾಖಲಾಗಿವೆ ಇಂಥ ಪ್ರಕರಣ ದಾಖಲಾಗಿದ್ದರೂ ಕೂಡ ಬಿ ಜೆ ಪಿ ಒಂದು ವಾದ ಮಾಡ್ತಾ ಇದ್ದೀವಿ ಒಂದು ಆರೋಪಿನೇ ಅಲ್ಲ 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 ಬಿಜೆಪಿ ನಾನು ನೋಡಿದೆ ಅದನ್ನು ಪೂಜಾರ್ ಏನಾದರೂ ಎಡವಿದಾರಾ ಅಥವಾ ಏನು ಅಂತ ಅಲ್ಲ ಅವ್ರು ಹೇಳ್ತಾ ಏನು ಅಂದರೆ ಇವೆಲ್ಲ ಸಣ್ಣ ಕೇಸ್ಗಳು ಮುಕ್ತಾಯ ಆಗೋಗ್ಬಿಟ್ಟಿದೆ ಸರ್ಕಾರ ಮತ್ತು ಪೊಲೀಸ್ನವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಆದರೆ ಮುಕ್ತಾಯ ಆಗಿದೆ ಅಂದರೆ ಯಾವ ಥರ ಮುಕ್ತಾಯ ಆಗಿದೆ ಈಗ ನೀವು ಸಾರಾಯಿ ಪ್ರಕರಣಗಳು ಅಂತ ಏನು ಒಂಬತ್ತು ಕೇಸ್ ಇದೆಯಲ್ಲ ನಮ್ಮ ಇದರಲ್ಲಿ ಫೈನ್ ಕಟ್ಟಿದ್ರೆ ಮುಗ್ದು ಅಂದರೆ ಪ್ಲೀಡ್ ಗಿಲ್ಟಿ ಮಾಡ್ಕೊಳ್ಳೋದು ಅಂತ ಇರ್ತದೆ ಕೆಲವೆಲ್ಲ ತರ್ಟಿ ಫೋರ್ ಎಕ್ಸೈಸ್ ತರ್ಟಿ ಎಕ್ಸೈಸ್ ಆ್ಯಕ್ಟು ಪ್ಲೀಡ್ ಗಿಲ್ಟಿ ಮಾಡ್ಕೊಳ್ಳೋದು ಅಂದರೆ ಈತ ತಪ್ಪು ನಲ್ಲಿ ತಪ್ಪು ಒಪ್ಕೊಂಡಿರೋದ್ರಿಂದ ಈ ಒಂಬತ್ತು ಕೇಸ್ಗಳು ಕುಲಾಸ ಆಗಿದ್ದಾವೆ ಹೊರತು ಈತ ಆರೋಪ ಮುಕ್ತಾಗಿ ನಿರ್ದೋಷಿ ಟ್ರಯಲ್ನ ನಡೆಸಿ ಸಾಕ್ಷಿ ವಿಚಾರಣೆ ನಡೆದು ಅದರಿಂದ ನಿರೋ ನಿರ್ದೋಷಿಯಾಗಿ ಬಂದಿರುವಂಥದ್ದಲ್ಲ ಆಮೇಲೆ ಗ್ಯಾಮ್ಲಿಂಗ್ ಆಮೇಲೆ ರೌಡಿ ಶೀಟ್ ಓಪನ್ ಆಗಿರೋದು ಇವೆಲ್ಲವೂ ಗೊತ್ತಿದೆ ಆಮೇಲೆ ನೀವು ಇತ್ತೀಚೆಗೆ ನಾನು ಪ್ರಹ್ಲಾದ್ ಜೋಶಿ ಅವ್ರದ್ದು ಒಂದು ವೀಡಿಯೋ ನೋಡಿದೆ ಯಾವುದೋ ಒಂದು ಗ್ಯಾಮ್ಲಿಂಗ್ ಮಾಡೋರನ್ನ ಪೊಲೀಸ್ ಠಾಣೆಗೆ ಕರೆದ್ಬಿಟ್ಟಿದ್ದಾರೆ ಅಂತೇಳಿ ಆ ಇನ್ಸ್ಪೆಕ್ಟ್ರನ್ನ ಕರೆದುಬಿಟ್ಟು ಹೆಂಗೆ ನೀನು ಅಂತ ಅದು ಏರು ಧ್ವನಿನಲ್ಲಿ ಇದು ಮಾಡ್ತಾಯಿದ್ರು ಏನಾದರೂ ಇದ್ರೆ ನೀನು ಕೇಸ್ ಮಾಡಬೇಕಾಗಿತ್ತು ಅದು ಹೆಂಗೆ ಕರೆಸಿ ಇದು ಮಾಡಿದೆ ಹೆಂಗೆ ಬೈದೆ ಯಾಕೆ ತಡಿಯೋಕೋದೆ ಅಂತ ಸೊ ಇಲ್ಲಿ ನನಗೆ ಅನಿಸಿರೋ ಪ್ರಕಾರ ಪ್ರಹ್ಲಾದ್ ಜೋಶಿಯವರು ಮತ್ತು ಸ್ಥಳೀಯ ಬಿ ಜೆ ಪಿ ಶ್ರೀಕಾಂತ್ ಪೂಜಾರಿನೂ ಹೇಳಿರೋ ಪ್ರಕಾರ ಬಿ ಜೆ ಪಿ ನಾಯಕರ ಅನುಯಾಯಿ ಸೊ ಅಲ್ಲಿ ಮುಂಚೆಯಿಂದನೂ ಬಿ ಜೆ ಪಿಯ ಹುಬ್ಳಿ ನಾಯಕರುಗಳ ಒಂದು ಕಂಟ್ರೋಲಲ್ಲಿರುವಂಥ ಅಂಥ ಒಂದು ಜಿಲ್ಲೆಯಾಗಿದೆ ಸೊ ಆಮೇಲೆ ಪೊಲೀಸ್ ಅಧಿಕಾರಿಗಳು ಅವ್ರು ಮಾತು ಕೇಳಿರ್ತಾರೆ ಸೊ ಇವರು ಒಂದು ಬ ನಾ ಲಾಯರ್ನ ಇಟ್ಬಿಟ್ಟು ಟ್ರಯಲ್ ನಡೆಸಿ ಆತನಿಗೆ ಶ್ರೀಕಾಂತ್ ಪೂಜಾರಿಗೆ ಇಲ್ಲ ಹೈಕೋರ್ಟ್ಗೆ ಹಾಕ್ಕೊಂಡು ಕ್ವಾಶ್ ಮಾಡಿಸ್ಕೊಡೋದು ಬಿಟ್ಬಿಟ್ಟು ಈ ಕೇಸನ್ನು ಹಂಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಬೀರಿದ್ರು ಬೀರಿರುವಂಥ ಸಾಧ್ಯತೆಗಳಿದಾವೆ ಈ ರಾಜಕಾರಣಿಗಳು ಒತ್ತಡದಿಂದ ಈ ಶ್ರೀಕಾಂತ್ ಪೂಜಾರಿಯನ್ನು ಅವರು ಒಂದು ಈ ಕೋರ್ಟ್ಗೆ ಅಟೆಂಡ್ ಮಾಡ್ಸಕ್ಕೆ ಬಿಟ್ಟಿರಲ್ಲ ವಿಚಾರ ಗೊತ್ತಿದ್ರು ಆಯಿತು ತಲೆಮರೆಸ್ಕೊಂಡು ಹೋಗ್ಲಿ ಹಂಗೆ ಕೇಸ್ ಬಿದ್ದೋಗ್ಬಿಡುತ್ತೆ ಏನೋ ಒಂದು ಏನು ಪೊಲೀಸರು ನೆಗ್ಲಿಜೆನ್ಸ್ ಅಂತ ಹೇಳಿದ್ರಲ್ಲ ನೆಗ್ಲಿಜೆನ್ಸ್ ಇರಲ್ಲ ಪೊಲೀಸರ ಮೇಲೆ ಇನ್ಫ್ಲೂಯೆನ್ಸ್ ಇರುತ್ತೆ ಸೊ ಸ್ಥಳೀಯ ಇನ್ಫ್ಲುಯೆನ್ಸ್ ಬಳಸಿದ್ದಕ್ಕೆ ಈ ರಾಮಂದ್ರ ಏನು ಉದ್ಘಾಟನೆ ಆಗ್ತಿದ್ದಲ್ಲ ಇವದೇ ಇದೇ ಸೇಮ್ ಟೈಮ್ ಹೆಂಗೆ ಕಾಕತಾಳಿ ಅಲ್ಲ ಅದು ಕಾಗೆ ಕುತ್ಕೊಳ್ಳೋಕ್ಕೂ ಕೊಂಬೆ ಮುರಿಯೋದಕ್ಕೂ ಕಾಕತಾಳಿ ಅಂತಾರಲ್ಲ ಹಂಗೆ ಕಾಗೆ ಕುತ್ಕೊಳ್ಳೋಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋಗುತ್ತೆ ಥರ ಸೊ ಇಲ್ಲಿ ಹಂಗಾದ್ರೆ ಬೇರೆ ಆ ಇವರು ರಮೇಶ್ ಇದೇ ಪ್ರಕರಣದಲ್ಲಿ ಇರುವಂತ ರಮೇಶ್ ಆತನ ಅರೆಸ್ಟ್ ಮಾಡಿದ್ರಲ್ಲ ಆತನ ಯಾಕೆ ಜಾಮೀನ್ ಮೇಲೆ ಆಚೆಗಡೆ ಬಿಟ್ರು ರಾಮ ಮಂದಿರಕ್ಕೆ ಹೋಗದೆ ಹೋಗದ ತಡೆಯೋದಕ್ಕೆ ಒಂದು ಇಲ್ಲಿ ನಾನು ನೋಡಿರೋ ತರ ಪತ್ರಿಕಾ ವರದಿಗಳನ್ನ ಗಮನಿಸ್ಕೊಂಡ್ರೆ ಬಿ ಜೆ ಪಿಯ ಯಾರು ನಿಜವಾಗ್ಲೂ ಅಲ್ಲಿ ಹೋಗ್ಬಿಟ್ಟು ಆ ಮಸೀದಿಯನ್ನು ಕೆಡವಿ ಕರಸೇವಕರು ಅಂತ ಅನ್ನಿಸ್ಕೊಂಡ್ರಲ್ಲ ಅವ್ರಿಗೆ ಅಲ್ಲಿ ಬನ್ನಿ ಅಂತ ಆಹ್ವಾನ ಕೊಟ್ಟಿಲ್ಲ ಅಡ್ವಾಣಿ ಅವ್ರಿಗೆ ಆಹ್ವಾನ ಕೊಟ್ಟಿಲ್ಲ ಈ ಶ್ರೀಕಾಂತ್ ಪೂಜಾರಿ ಯಾರು ಅಂತಲೇ ಗೊತ್ತಿಲ್ಲ ಆತ ರಾಮ ಮಂದಿರ ಇದಕ್ಕೆ ಅಯೋಧ್ಯೆಗೆ ಹೋಗ್ಬಿಟ್ಟು ಬಾಬ್ರಿ ಮಸೀದಿಗೆ ಕೆಡವಿರೋ ಕೇಸಲ್ಲೂ ಇಲ್ಲ ಕರಸೇವಕ ಅನ್ನೋ ಒಂದು ಡೆಫಿನೇಷನ್ ಅಂದರೆ ಏನು ಅಂದರೆ ನನಗೆ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಯಾರು ಅವತ್ತು ಅಡ್ವಾಣಿ ಜೊತೆ ಹೋಗ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನು ಕೆಡೋದ್ರು ಅವ್ರ ಕರಸೇವಕರು ಅಂತ ಇಲ್ಲಿ ಆಟೋಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದವರೆಲ್ಲ ಕರ ಸೇವಕರು ಅಂದ್ಬಿಟ್ರೆ ದೇಶದಲ್ಲಿ ಈ ಥರ ಸುಮಾರು ಜನ ಕರ ಸೇವಕರು ಸಿಕ್ಬಿಡ್ತಾರೆ ಸೊ ಇದನ್ನು ಒಂದೇನು ಅಂದರೆ ಇವ್ರಿಗೆ ನಮ್ಮ ರಾಜಕಾರಣಿಗಳಿಗೆ ವ್ಯವಸ್ಥೆ ಬಗ್ಗೆ ಒಂದು ಗಮನ ಇರಬೇಕು ಅವ್ರನ್ನ ಲಾ ಮೇಕರ್ಸ್ ಅಂತ ಕರಿತೀವಿ ಲೋಕಸಭೆಯಲ್ಲಿ ಕುತ್ಕೊಂಡು ಈಗ ಮೊನ್ನೆ ಮೊನ್ನೆ ಅಮಿತ್ ಶಾ ಅವರು ನಮ್ಮ ಸಿ ಆರ್ ಪಿ ಸಿ ಐ ಪಿ ಸಿ ಇದು ಬ್ರಿಟಿಷರ ಕಾಲದ್ದು ಅಂತೇಳಿ ಅದನ್ನು ಚೇಂಜ್ ಮಾಡಿ ಸಂಹಿತ ಇನ್ನೊಂದು ಸಾಕ್ಷ್ಯ ಸಂಹಿತ ಅಂತ ಏನೋ ಹೊಸ ಹಿಂದಿ ಪದಗಳನ್ನ ಇಟ್ಕೊಂಡು ಹೊಸ ಕಾನೂನುಗಳ್ನ ಜಾರಿ ಮಾಡಕ್ಕೆ ಕೊಟ್ಟಿದ್ದಾರೆ ಕಾನೂನನ್ನು ಜಾರಿ ಮಾಡೋಕ್ಕೆ ಪ್ರಹ್ಲಾದ್ ಜೋಶಿಗೂ ಗೊತ್ತಿದೆ ಐ ಪಿ ಸಿ ಆರ್ ಪಿ ಸಿನ ತೆಗೆದು ಹೊಸ ಕಾನೂನುಗಳನ್ನ ಮಾಡ್ತಾ ಇದ್ದೀವಿ ಅಂತ ಅಂಥ ಪ್ರಹ್ಲಾದ್ ಜೋಶಿಯವರು ಇಂಥ ಒಂದು ಕೇಸಲ್ಲಿ ಬಂದ್ಬಿಟ್ಟು ರಾಮ ಮಂದಿರ ಹೋಗೋದಕ್ಕೆ ತಡೆಯೋದಕ್ಕೋಸ್ಕರ ಇದನ್ನು ಮಾಡಿದೆ ಸರ್ಕಾರ ಅಥವಾ ಇನ್ನೊಂದೇನೋ ಇವು ಈ ಥರ ರಾಮ ಭಕ್ತ ಇವನ ಮೇಲೆ ಇಲ್ಸಲದ ಆರೋಪಗಳನ್ನ ಮಾಡ್ತಾ ಇದೆ ಅಂತೇಳಿ ಅಂಥ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಮಂತ್ರಿಗಳು ಅಂದರೆ ಕೇಂದ್ರ ಮಂತ್ರಿಗಳು ಮತ್ತು ಇಲ್ಲಿರುವಂಥ ಎಮ್ ಎಲ್ ಎಗಳು ಎಮ್ ಎಲ್ ಎಗಳು ಕೂಡ ಲಾ ಮೇಕರ್ಸ್ ಲೆಜಿಸ್ಲೇಚರ್ಸ್ ಲೆಜಿಸ್ಲೇಟರ್ಸ್ ಸೊ ಇಂಥವರು ಅಂಥ ಪದಗಳನ್ನ ಬಳಸ್ಬಾರ್ದು ಕಾನೂನು ಪ್ರಕ್ರಿಯೆ ಏನಿದೆ ಅದು ಪ್ರಗಡಿಗೆ ಅದು ನಡೆಯುತ್ತೆ ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಏನಾದರೂ ನೆರವು ಕೊಡಬೇಕು ಅಂದರೆ ಒಬ್ಬ ವಕೀಲನ್ನ ನೇಮಕ ಮಾಡಿ ಕೊಟ್ಬಿಟ್ಟು ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಬಾ ಅಂತ ಹೇಳಿದರೆ ಅದಕ್ಕೆ ಗೌರವ ಇರೋದು ಈಗ ಸೊ ಇದನ್ನು ನ್ಯಾಯಾಲಯದ ಪ್ರಕ್ರಿಯೆ ಒಳಗಡೆ ಇವರು ಕೈ ಜೋಡಿಸೋವಂಥದ್ದು ಅದನ್ನು ರಾಜಕೀಯ ಬಣ್ಣ ಲೇಪನ ಮಾಡುವಂಥ ಕೆಲಸವನ್ನು ಇವತ್ತು ಇವರು ಮಾಡ್ತಾ ಇದ್ದಾರೆ ಮ್ಯಾಜಿಕ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಇದೆಲ್ಲ ಮ್ಯಾಜಿಕ್ ಆಫ್ ಡೆಮೋಕ್ರಸಿ ಈ ಪ್ರಕರಣಗಳೆಲ್ಲ ನಡೆಯುತ್ತಲ್ಲ ನೀವು ಮಾತಾಡೋಕೆ ಹಕ್ಕಿದೆ ನೀವು ಮಾತಾಡ್ತೀರಿ ಮ್ಯಾಜಿಕ್ ಆಫ್ ಡೆಮೋಕ್ರಸಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಒಬ್ಬರ ಜೀವಕ್ಕೆ ಹಾನಿ ಮಾಡುವಂಥ ಪ್ರಯತ್ನ ಮತ್ತು ಒಬ್ಬ ವ್ಯಕ್ತಿಯ ಆಸ್ತಿ ಪಾಸ್ತಿ ಅದು ಸರ್ಕಾರದಿರಲಿ ವೈಯಕ್ತಿಕ ಇರಲಿ ಆಸ್ತಿ ಪಾಸ್ತಿ ಹಾನಿ ಮಾಡುವಂಥದ್ದು ಇದೆಯಲ್ಲ ಅದು ಯಾವ ಕಾರಣಕ್ಕೂ ಕ್ಷಮೆಗೆ ಹರವಲ್ಲ ಯಾವ ಕಾರಣಕ್ಕೂ ಕ್ಷಮೆಗೆ ಹರವಲ್ಲ ಒಂದು ಬಸ್ಸಿಗೆ ಬೆಂಕಿ ಇಟ್ಬಿಟ್ಟಿರ್ತಾರೆ ಒಳಗಡೆ ಪ್ರಯಾಣಿಕರಿರ್ತಾರೆ ಅದು ಕೊಲೆಯ ಪ್ರಯತ್ನ ಅಥವಾ ಇದು ಅಂಥ ಕೇಸುಗಳನ್ನೆಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಕಮ್ಯುನಿಸ್ಟ್ ಸರ್ಕಾರ ಇರಲಿ ಅವ್ರಿಗೆ ಬೇಕಾಗಿರೋರಿಗೆ ಬಂದಾಗ ಕೇಸುಗಳನ್ನ ಹಿಂಪಡ್ಕೊಂಡ್ಬಿಡುತ್ತೆ ಇದು ನಿಜವಾದ ಕಾನೂನನ್ನು ಗೌರವಿಸುವಂಥ ದೇಶದ ನಾಗರಿಕನಿಗೆ ಮಾಡುವಂತ ಅವಮಾನ ಸರ್ ಈ ಮಾತಿಗೆ ಒಂದು ಎಡಿಶ್ನಲ್ ಪ್ರಶ್ನೆ ಈ ಹಳೆ ಪ್ರಕರಣಗಳನ್ನ ವಿಲೇವಾರಿ ಮಾಡೋಕ್ಕೆ ಇಷ್ಟು ವರ್ಷ ಅಂತ ಏನಾದರೂ ನಿಗದಿ ಇರುತ್ತೆ ಹೇಗೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಸರ್ ಇದು ನೋಡಿ ನಾನು ನಾನು ಇವರು ಮಾತಾಡುವಾಗ ಹೇಳಿದೆ ಒಂದು ಪ್ರಕರಣದಲ್ಲಿ ಮೂವತ್ತೆರಡು ವರ್ಷಗಳ ನಂತರ ಒಂದು ಪ್ರಕರಣದಲ್ಲಿ ಸಾಕ್ಷಿ ಕೊಟ್ಟಿದ್ದೇನೆ ಮೂವತ್ತೆರಡು ವರ್ಷಗಳ ನಂತರ ಬಹುಶಃ ಅದರೊಳಗೆ ಯಾರು ಇರಲ್ವೇನೋ ಆರೋಪಿ ಇಲ್ಲ ಇದೇ ಥರ ಪ್ರಕರಣ ಅದು ಆರೋಪಿ ಇಲ್ಲ ಎಲ್ ಪಿ ಆರ್ ಪ್ರಕರಣ ಅಂತ ಏನು ಲಾಂಗ್ ಲಾಂಗ್ ಪೆಂಡಿಂಗ್ ಇದನ್ನು ಒಂದು ಅಂತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ನ್ಯಾಯಾಲಯ ನ್ಯಾಯಾಲಯ ಇಟ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ ಅವ್ರ ಮೇಲೆ ಇರ್ತಾರೆ ಈ ಅಡ್ಮಿನಿಸ್ಟ್ರೇಟಿವ್ ಜಡ್ಜಸ್ ಅಂತ ಇರ್ತಾರೆ ಅವರು ಇದನ್ನು ಕೇಳ್ತಾರೆ ಈ ನ್ಯಾಯಾಧೀಶ ಸೆಷನ್ ನ್ಯಾಯಾಲಯ ವಿಲೇವಾರಿ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಆಗ ಮೂವತ್ತೆರಡು ವರ್ಷದ ನಂತರ ನನ್ನನ್ನು ಕರೆದು ಆರೋಪಿ ಇಲ್ಲ ವಕೀಲರಿಲ್ಲ ಕಡತಾ ಇದೆ ನಾನು ತನಿಖೆ ಮಾಡಿರುವಂಥ ಪೊಲೀಸ್ ಅಧಿಕಾರಿ ಕೊಲೆ ಪ್ರಕರಣ ಅದರೊಳಗೆ ನಾನು ಸಾಕ್ಷಿ ನೀಡಿ ಮುಗಿಸಿದ್ದೀನಿ ನನಗೆ ಪಾಟಿ ಸವಾಲಿಲ್ಲ ದಾಖಲೆ ಏನಿದೆಯೋ ಅದನ್ನು ಹೇಳಿದ್ದೀನಿ ಏನಾದರೂ ಹೇಳೋದಿದೆಯಾ ಅಂತ ಕೇಳ್ತಾರೆ ನ್ಯಾಯಾಧೀಶರು ಇಲ್ಲ ಅಂತೀನಿ ಪಾಟಿ ಸವಾಲು ಕೊಡೋಕ್ಕೆ ಆರೋಪಿ ಇಲ್ಲ ಈ ಕೇಸನ್ನು ಮುಕ್ತಾಯ ಮಾಡಿದ್ದೇವೆ ಅಂತ ತಾರ್ಕಿಕ ಅಂತ್ಯಕ್ಕಾಗಿ ಎಲ್ ಪಿ ಸಿ ಪ್ರಕರಣಗಳನ್ನು ವಿಚಾರಣೆ ಮಾಡೋದು ಇದು ಅದೇ ರೀತಿ ಈತ ಈಗ ಮಾತಾಡ್ತಾ ಇದ್ದಾನಲ್ಲ ಏನೀಗ ಶ್ರೀಕಾಂತ ಪೂಜಾರಿ ಅನ್ನೋ ವ್ಯಕ್ ವ್ಯಕ್ತಿ ಮಾತಾಡ್ತಾ ಇದ್ದಾರಲ್ಲ ನನಗೆ ನೋಟಿಸ್ ಕೊಟ್ಟಿಲ್ಲ ನಾನೊಬ್ಬ ಕರಸೇವಕ ನೀನೊಬ್ಬ ಗೌರವಾನ್ವಿತ ನಾಗರಿಕನಾಗಿದ್ದರೆ ನಿನ್ನ ಜವಾಬ್ದಾರಿ ನ್ಯಾಯಾಲಯದ ಮುಂದೆ ನಿಂತು ನೀನು ನಿರ್ದೋಷಿ ಅಂತ ಹೇಳೋ ಜವಾಬ್ದಾರಿ ನಿಂದದು ನೀನು ಮಾಡಿ ಹೊರಗಡೆ ಬಂದಿದರೆ ನೀನೊಬ್ಬ ಉತ್ತಮ ಉತ್ತಮ ನಾಗರಿಕ ಅಂತ ಹೇಳ್ಬೋದು ಇಲ್ಲದೇ ಇದ್ದರೆ ಇದು ಆತ ಅಪರಾಧಿ ನಿರ್ದೋಷಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಈ ವ್ಯವಸ್ಥೆಯ ಮುಖಭಂಗ ಮಾಡಲಿಕ್ಕೆ ಮಾಡ್ತಾ ಇರತ್ತಂಥ ಪ್ರಯತ್ನ ಇದೆ ಸರ್ ತಮಗೊಂದು ಕೊನೆಯ ಪ್ರಶ್ನೆ ಈ ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಎಷ್ಟೆಲ್ಲ ಆರೋಪ ಮಾಡಿದರೂ ಕೂಡ ಸರ್ಕಾರ ಈ ಪ್ರಕರಣವನ್ನು ನಿಭಾಯಿಸುವಲ್ಲಿ ಎಡೆಯುತ್ತಾ ಹೇಗೆ ಪೊಲೀಸರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದರು ಸರ್ಕಾರ ಕೂಡ ತಕ್ಕ ಮಟ್ಟಿನ ಸಮರ್ಥನೂ ಕೂಡ ಕೊಡ್ತವೆ ಪೊಲೀಸರ ಬಗ್ಗೆ ಅಥವಾ ಇದರ ಆಚೆಗೆ ಅಂತ ಅನಿಸ್ತಾ ಇದೆಯಾ ಇಲ್ಲ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಇಲ್ಲಿ ನೋಡಿ ಮೂರು ಇಲಾಖೆಗೆ ಮಾತ್ರ ಇದರ ಜವಾಬ್ದಾರಿ ಒಂದು ನ್ಯಾಯಾಂಗ ವ್ಯವಸ್ಥೆ ಪ್ರಾಸಿಕ್ಯೂಷನ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ನ್ಯಾಯಾಂಗ ತನ್ನ ಕಡತವನ್ನು ವಿಲೇವಾರಿ ಮಾಡಲೇಬೇಕು ನೀವು ಶಿಕ್ಷೆ ಕೊಡ್ತೀರೋ ನಿರ್ದೋಷಿ ಅಂಥೇಳಿ ಬಿಡುಗಡೆ ಮಾಡ್ತಿರೋ ಖುಲಾಸೆ ಮಾಡ್ತಿರೋ ಅಂತ ಲಾಂಗ್ ಪೆಂಡಿಂಗ್ ಅಂತ ಇಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನಾನು ಹೇಳದ್ನಲ್ಲ ಮೂವತ್ತೆರಡು ಮೂವತ್ತೈದು ವರ್ಷದ ಕೇಸುಗಳು ಈಗಲೂ ಇದೆ ಆಮೇಲೆ ಇದರಲ್ಲೂ ದುರಂತ ಏನಾಗುತ್ತೆ ಅಂದರೆ ಲಾಂಗ್ ಪೆಂಡಿಂಗ್ ಕೇಸ್ ಕೊಟ್ಟೋಗುತ್ತೆ ಆ ಕೇಸ್ ಕಡ್ತವನ್ನು ಎಲ್ಲೋ ಇಟ್ಟಿರ್ತಾರೆ ಆ ವ್ಯವಸ್ಥೆನೇ ಸರಿ ಇಲ್ಲ ನ್ಯಾಯಾಲಯದಲ್ಲಿ ಆರೋಪಿಯನ್ನು ನಾವು ಹಾಜರುಪಡಿಸಿದ್ರೆ ವಾರೆಂಟ್ ಇರುತ್ತೆ ನಮ್ಮ ಹತ್ರ ಪ್ರೊಕ್ಲಮೇಷನ್ ಅಂತ ಒಂದು ವಾರೆಂಟ್ ಇರುತ್ತೆ ತಗೊಂಡು ಹಾಜರುಪಡಿಸಿದ್ರೆ ಕೇಸ್ ಕಡ್ತವನ್ನು ಹುಡುಕ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮೂವತ್ತು ವರ್ಷದ ಕಡತ ಎಲ್ಲಿರುತ್ತೆ ಇಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೀವು ಯಾವ ರೀತಿ ಕಡತಗಳು ಇಟ್ಟಿದ್ದಾರೆ ಅಂದ್ರೆ ಈಗಲೂ ಹೈಕೋರ್ಟ್ ಅಲ್ಲಿ ಕೆಲವು ಕಡತ ಆ ಸ್ಟೋರ್ ರೂಮ್ ಒಳಗೆ ಹೋಗ್ಲಿಕ್ಕೆ ಎದುರ್ತಾರೆ ರೆಕಾರ್ಡ್ಸ್ ರೂಮ್ ಒಳಗೆ ಹೋಗ್ಲಿಕ್ಕೆ ಯಾಕೆ ಎದುರ್ತಾರೆ ಹೇಳಿ ಹಾವು ಸೇರ್ಕೊಂಡಿರುತ್ತೆ ಕಬರ್ ಪಾರ್ಕ್ ಒಳಗೆ ಅದನ್ನ ತೆಗೆದು ಈ ಆರೋಪಿಯನ್ನು ಹಾಜರುಪಡಿಸಿದಾಗ ಆರೋಪಿ ನಿಂತ್ಕೊಳ್ತಾನೆ ಕೋರ್ಟಲ್ಲಿ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಜಾರಿ ಮಾಡಿರೋ ಪ್ರೊಕ್ಲಮೇಷನ್ ವಾರಂಟ್ ಇಡ್ತಾರೆ ಕೇಸ್ ಕಟ್ತಾ ತೆಗಿಯಪ್ಪ ಅಂದಾಗ ಕೇಸ್ ಕಟ್ತಾ ಇರೋಲ್ಲ ಇದು ವ್ಯವಸ್ಥೆಯ ದುರಂತ ಕೇಸ್ ಕಟ್ತಾ ಇಲ್ಲದಾದಾಗ ನ್ಯಾಯಾಧೀಶರು ಏನು ಮಾಡ್ತಾರೆ ಕೇಸ್ ಮುಗಿಸಲ್ಲ ಅವರು ಇನ್ನೊಂದು ದಿನಾಂಕ ಕೊಡ್ತಾರೆ ನೀನು ಇಂಥ ದಿವಸ ಬಾ ಕೇಸ್ ಕಟ್ತಾ ಹುಡುಕಿ ಅಂತೇಳಿ ಆ ಸಂಬಂಧಪಟ್ಟ ಅಧಿಕಾರಿಗೆ ಹೇಳ್ತಾರೆ ಕೇಸ್ ಕಟ್ತಾವನ್ನು ಇಂದು ಒಂದು ತಿಂಗಳಾದಮೇಲೆ ಹಾಜರು ಪಡಿಸ್ ಹುಡುಕ್ತಾರೆ ಹಾಜರುಪಡಿಸ್ತಾರೆ ಸಾವದ ಇದು ಸ ಸಂಯಮ ಬೇಕು ಆಮೇಲೆ ನ ಇಷ್ಟು ಜನ ಇವಾಗ ಈ ಈತನು ಒಬ್ಬ ಆರೋಪಿ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆ ಯಾಕೆ ಇಷ್ಟು ಜನ ಕೇಸ್ ಮುಗಿಸ್ಕೊ ಅಂತ ಹೇಳಲಿಲ್ಲ ನೀವು ಹೇಳಿದಾಗೆ ನೀವು ಯಾರಿಟ್ಟು ಕೇಸನ್ನ ಮುಗಿಸ್ಬಿಡ್ಬೋದಿತ್ತಲ್ಲ ಯಾರು ಒಂದು ತಿಂಗಳಲ್ಲಿ ಮುಗಿಸ್ಬೋದು ಮುಗ್ದೇ ಹೋಗಿರೋದು ಅಟೆಂಡ್ ನಿರ್ದೋಷಿ ಅಂತ ಆತನಗೊಂದು ಇದು ಸಿಕ್ಬಿಟ್ಟಿರೋ ಪಟ್ಟಣ ಮುಕ್ತ ಇದು ಈ ವ್ಯವಸ್ಥೆಯ ವ್ಯಂಗ್ಯ ಆಮೇಲೆ ಈ ವ್ಯವಸ್ಥೆ ವ್ಯಂಗ್ಯದಲ್ಲಿ ನಾನಿದ್ದೀನಿ ನೀವಿದ್ದೀರಿ ವ್ಯವಸ್ಥೆ ಇದೆ ಪೊಲೀಸ್ ಇದೆ ಜುಡಿಷರಿ ಇದೆ ಪ್ರಾಸಿಕ್ಯೂಷನ್ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಕೀಲರು ಇದ್ದಾರೆ ಅವ್ರಿಗೇನು ಬೇಕಾಗಿಲ್ಲ ಯಾಕಂದರೆ ವಕೀಲರು ಆರೋಪಿ ಅಲ್ಲ ಆರೋಪಿ ಪರವಾಗಿ ಅವ್ರು ನಿಂತ್ಕೊಳ್ತಾರೆ ಆರೋಪಿನೇ ಬರಲಿಲ್ಲ ಅಂದ್ರೆ ವಕೀಲರು ಏನ್ಮಾಡ್ತಾರೆ ಅವ್ರ ಕರ್ತವ್ಯ ಅಲ್ಲ ಅದು ಯಾರು ಅವನಿಂದ ಈಗ ಮಾತಾಡ್ತಾ ಇದ್ದಾರಲ್ಲ ಅವ್ರ ಆದ್ಯ ಕರ್ತವ್ಯ ಬುದ್ಧಿವಾರಿಯುತ ನಾಗರಿಕರು ಅದೇ ಇವತ್ತು ಏನಾಗಿದೆ ದುರಂತ ಅಂದ್ರೆ ಮೊದಲಿಗೆ ರಾಜಕಾರಣಿಗಳು ಬಹುತೇಕರು ವಕೀಲರಾಗಿದ್ದರು ಬಹುತೇಕ ಮಂತ್ರಿಗಳು ವಕೀಲರಾಗಿದ್ದರು ಯಾರು ಬೇಕಾ ಒಂದು ಜ ಬೇಜವಾಬ್ದಾರಿಯಾಗಿ ಮಾತಾಡ್ತಾ ಇರಲಿಲ್ಲ ಒಂದು ಹೇಳಿಕೆ ಕೊಡಬೇಕಾದ್ರೆ ಜವಾಬ್ದಾರಿಯುತ ಹೇಳಿಕೆ ಕೊಡೋರು ಯೋಚನೆ ಮಾಡಿ ಆ ಜವಾಬ್ದ ಆಗು ಹೋಗುಗಳನ್ನು ಯೋಚನೆ ಮಾಡಿ ಹೇಳ್ತಾಯಿದ್ರು ಯಾಕೆಂದರೆ ರಾಜನ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳೋವಂಥದ್ದು ಅದು ರಾಜವಾಕ್ಯ ಆಗ್ತದೆ ಈಗ ಆಗಲ್ಲ ಇದು ಹೇಳಿದ್ರೆ ತಪ್ಪಾಗ್ತದೆ ರಾಜಕಾರಣಿಗಳ ಮಟ್ಟ ಇಳದಿರೋದ್ರಿಂದ ಈ ಮಟ್ಟಗಳೆಲ್ಲ ಇಳಿತಾ ಇದೆ ಒಬ್ರು ಇದು ನಿನ್ನೆ ಒಬ್ರು ಮಾಜಿ ಸಿಎಂ ಸ್ಟೇಟ್ಮೆಂಟ್ ಕೊಡ್ತಾರೆ ಕುಮಾರಸ್ವಾಮಿ ಅವರು ಪ್ರತಾಪ್ ಸಿಂಹ ಅವ್ರ ತಮ್ಮ ಮರ ಕಡ್ದು ಸಿಗಾಕೊಂಡ್ರೆ ಇವ್ರು ಹೇಳ್ತಾರೆ ಐ ಆರ್ ಅಲ್ಲಿ ಅವ್ರ ತಮ್ಮನ ಹೆಸರೇ ಇರಲಿಲ್ಲ ಯಾವ ಐ ಆರ್ ಅಲ್ಲಿ ಹೆಸರು ಇರುತ್ತೆ ಆರಂಭದಲ್ಲಿ ಇತರರು ಅಂತ ಇರಲ್ಲ ಇದ್ರೊಳಗೂ ಇರಲ್ಲ ಇತರರು ಅಂತ ಇರುತ್ತೆ ಪೂಜಾರಿ ಜನ ಇರುತ್ತೆ ಆ ಕಲೆಕ್ಟ್ ಮಾಡ್ತಾರೆ ಪೊಲೀಸರು ಅವ್ರನ್ನ ಹಾಜರು ಇದರಲ್ಲಿ ತ್ರೀ ಒನ್ ನೈನ್ ಅಂತ ಇದೆ ಸಿ ಆರ್ ಪಿ ಸಿನಲ್ಲಿ ಚಾರ್ಜ್ ಶೀಟ್ ಇವರು ಎಫ್ ಐ ಆರ್ ಅಲ್ಲಿ ಇವರು ಹೆಸ್ರು ಕೈಬಿಟ್ಟರು ಕೂಡ ಪೊಲೀಸ್ನವರು ಚಾರ್ಜ್ ಶೀಟಲ್ಲಿ ಹೆಸರು ಕೈಬಿಟ್ಟರು ಕೂಡ ನ್ಯಾಯಾಲಯಕ್ಕೆ ಅದರಲ್ಲಿ ಆತನ ಇದು ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಟ್ರಯಲ್ ನಡೆಯೋ ಸ್ಟೇಜಲ್ಲೂ ತ್ರೀ ಒನ್ ನೈನಲ್ಲಿ ಸಿ ಆರ್ ಪಿ ಸಿನಲ್ಲಿ ಸಮನ್ ಮಾಡ್ಬೋದು ಸೊ ಈ ಥರದ್ದು ನಾಲೆಡ್ಜ್ಗಳು ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಇಂಥವ್ರಿಗೆ ಇಲ್ಲ ಅನ್ನೋದಿದೆಯಲ್ಲ ಸಾಮಾನ್ಯ ಜನ ಏನೋ ಮಾತಾಡ್ತಾರೆ ಅಂದರೆ ಪರವಾಗಿಲ್ಲ ಇವತ್ತು ಮಾಧ್ಯಮಗಳ ಮುಂದೆ ಮಾತಾಡಬೇಕಾದ್ರೆ ಎಫ್ ಐ ಆರ್ ಎಲ್ ಹೆಸರು ಇರಲಿಲ್ಲ ರೀ ಹೆಂಗ್ರಿ ಸೇರಿಸ್ಬಿಟ್ರು ಅಂತ ಹೇಳೋಕ್ಕಾಗಲ್ಲ ಅಲ್ಲಿರುವಂಥ ತನಿಖಾಧಿಕಾರಿಗಳು ಇತರರು ಅಂತ ಹಾಕಿರ್ತಾರೆ ಕಂಪ್ಲೇಂಟ್ ಬೇರೆ ಇರುತ್ತೆ ಸೊ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇವೆಲ್ಲ ಪ್ರಕ್ರಿಯೆಗಳು ನಡೀತಾ ಇರ್ತೀವಿ ಇದಕ್ಕೂ ಯಾರೋ ಸಚಿವರು ಹಾ ಎಚ್ ಬಿ ಸಿ ಇದೆ ಇಯರ್ ಬಿಫೋರ್ ಚಾರ್ಜ್ ಸೊ ಎಚ್ ಬಿ ಸಿ ನಲ್ಲಿ ಚಾರ್ಜ್ ಶೀಟಲ್ಲಿ ಇದ್ರೂ ಕೂಡ ಅದನ್ನ ನಿರ್ದೋಷಿ ಅಂತ ಮಾಡೋದಕ್ಕೆ ಅವಕಾಶ ಇದೆ ನ್ಯಾಯಾಲಯದಲ್ಲಿ ಅವಕಾಶ ಇದೆ ನೀವು ಸಿಯಾ ಒಬ್ಬ ಆರೋಪಿಗೆ ನಮ್ಮ ಮಾಡಲ್ಲ ನಮ್ಮ ಜುಡಿಷರಿ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಕೊಟ್ಟಿರುವಂಥ ಹಕ್ಕಿದೆಯಲ್ಲ ತುಂಬ ಜಾಸ್ತಿ ಇದೆ ಹೌದು ಅದನ್ನ ಬಳಸ್ಕೊಳಕಾಗಲಿಲ್ಲ ಅದನ್ನ ನಾಲೆಡ್ಜ್ ಇಲ್ಲ ಅಂದರೆ ಅದು ಅವ್ರ ತಪ್ಪೇ ಹೊರ್ತು ಅದನ್ನ ನೀವು ಯಾರ್ದೋ ತಲೆ ಮೇಲೆ ಕೂರಿಸೋದಕ್ಕೆ ಇವತ್ತು ರಾಮ ಮಂದಿರ ಕಟ್ಟಿಸ್ತಾ ಇದಾರೆ ಸಂತೋಷ ಕಟ್ಟಿಸ್ಲಿ ಹೋಗ್ಲಿ ಇನ್ನೊಂದು ಎಲ್ರಿಗೂ ಅಕ್ಷತೆ ಕಾಳ್ ಜೊತೆಗೆ ಲಾಡು ಹಂಚ್ಲಿ ಯಾರು ಅಂತ ಏನು ತಿಡ್ದಿಲ್ಲ ಸೊ ಈ ಥರದ ವಿಚಾರಗಳನ್ನ ಇಟ್ಕೊಂಡ್ಬಿಟ್ಟು ಕಾನೂನು ಪ್ರಕ್ರಿಯೆಗಳನ್ನ ಈಗ ಇವರು ಜನರಲ್ಲಿ ಭಾಳ ಒಳ್ಳೆಯ ಒಂದು ಉದಾಹರಣೆನ ಕೊಟ್ಬಿಟ್ಟು ಹೇಳ್ತೀನಿ ರಾಮಂದಿರ ಇಪ್ಪತ್ತೆರಡನೇ ತಾರೀಕು ಪೂಜೆ ಇದೆ ಕರ್ನಾಟಕ ಸರ್ಕಾರ ಆದೇಶ ಕೊಟ್ಟಿದೆ ಅವತ್ತು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಅಂತ ಇಲ್ಲ ನೀವು ಇದಕ್ಕೆ ವಿರೋಧ ಇದ್ದೀರಿ ಈ ಆದೇಶ ಕೊಡಬಾರ್ದು ಅಂತ ಹೇಳಕ್ಕೆ ನೀವ್ಯಾರು ನೀವ್ಯಾರು ಆಮೇಲೆ ಆದೇಶ ಕೊಟ್ಟಿರೋರಿಗೆ ಈ ಸರ್ಕಾರ ಬೈತಾ ಇದ್ದಾರೆ ಬೈಯೋಕ್ಕೂ ನೀವು ಯಾರೂ ಅಲ್ಲ ಸರ್ಕಾರದ ಇದದು ಒಂದು ಸವರಿನ್ ಪವರ್ ಅದು ಸುಪ್ರೀಂ ಪವರ್ ಅದು ಸುಪ್ರೀಂ ಪವರು ಮಾಡುತ್ತೆ ಅದೇ ಥರ ನ್ಯಾಯಾಲಯಕ್ಕೆ ಸುಪ್ರೀಂ ಪವರುಗಳಿದೆ ಆಮೇಲೆ ನೀವು ಆರೋಪ ಪಟ್ಟಿ ಸಲ್ಲಿಸಿದ ತಕ್ಷಣ ನಿಮ್ಮನ್ನು ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಕಟ್ಕಟಲಿ ನೀನು ಆರೋಪಿ ಅಂತ ಹೇಳೋದಿಲ್ಲ ಆರೋಪ ಮಾಡ್ಬೋದ ವಿಚಾರಣೆ ಅಂತೇಳಿ ಎಚ್ ಬಿ ಸಿ ಎಚ್ ಪಿ ಸಿರ್ ಬಿಫೋರ್ ಚಾರ್ಜ್ ಅಂತ ಎಲ್ಲ ಕೇಳುತ್ತೆ ನೀ ಅವನು ನೀನು ತಪ್ಪು ಮಾಡಿದೆ ಏನಪ್ಪ ಅಂತ ಆರೋಪಿನ ಕೇಳುತ್ತೆ ಆವಾಗ ಪ್ರಾಸಿಕ್ಯೂಷನ್ ಹೇಳಿದ್ದಾರೆ ತಪ್ಪು ಮಾಡಿದೆ ಸ್ವಾಮಿ ಇದು ಹಾಕಲೇ ಇದೆ ಅಂತ ಪ್ರಾಸಿಕ್ಯೂಷನ್ನು ಪೊಲೀಸ್ ಅಂದರೆ ಪೊಲೀಸ್ ಪರವಾಗಿ ಪ್ರಾಸಿಕ್ಯೂಟ್ರ್ ಹೇಳ್ತಾರೆ ಆಗ ಅವರ ವಕೀಲರು ಹೇಳ್ತಾರೆ ನೋಡಿ ಸ್ವಾಮಿ ಸುಳ್ಳು ಸುಳ್ಳು ನಾನು ಮಾಡಿಲ್ಲ ಅಂದಾಗ ವಿಚಾರಣೆಗೆ ಆಗ್ತಾರೆ ಅಲ್ಲಿವರೆಗೂ ವಿಚಾರಣೆಗೂ ಆಗ್ ವಿಚಾರಣೆಗೂ ಹಾಕಲ್ಲ ಸರ್ ಈಗ ಈ ಚರ್ಚೆಗೆ ಸಂಬಂಧಪಟ್ಟಂತೆ ಮುಕುಂದರಾಜ್ ಅವರಿಗೆ ಕೊನೆ ಪ್ರಶ್ನೆ ಸರಿ ಕಲ್ಲಡಕ ಪ್ರಭಾಕರ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾಕೆ ಏನೋ ಗೊತ್ತಿಲ್ಲ ತುಂಬ ಮೃದು ಧೋರಣೆ ತೋರಿಸ್ತಾ ಇದೆ ಪ್ರಹ್ಲಾದ್ ಜೋಶಿ ವಿಜಯೇಂದ್ರ ತುಂಬ ನಾಯಕರು ಕಾಂಗ್ರೆಸ್ ಸರ್ಕಾರದ ಮೇಲೆ ಹಿಗ್ಗಾ ಮುಗ್ಗ ತರಾಟೆ ತೆಗೆದುಕೊಂಡ್ರು ಈ ಶ್ರೀಕಾಂತ್ ಪೂಜಾರಿ ಪ್ರಕರಣ ಎಷ್ಟು ದೊಡ್ಡದಾಗಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡ್ತಲ್ಲ ಕರ್ನಾಟಕ ವಿಷಯದಲ್ಲಿ ಮೃದು ಧೋರಣೆ ತೋರ್ತು ಏನು ಎಡ್ ಯಾಕೆ ಎಡುತ್ತು ಅಂತ ಇಲ್ಲ ಇದು ನೋಡಿ ಸರ್ಕಾರ ಇಂಥವ್ರ ಪರವಾಗಿ ಮೃದುವಾಗಿರುತ್ತೆ ಅಥವಾ ಇಂಥವ್ರ ಪ್ರಕಾರ ಕಠಿಣವಾಗಿ ವರ್ತಿಸುತ್ತೆ ಅನ್ನೋದೇ ಒಂದು ತಪ್ಪು ಕಲ್ಪನೆ ಸಮೇತವಾಗಿ ಈಗ ನೋಡಿ ಸುಪ್ರೀಂಕೋರ್ಟ್ ಚರ್ಚೆ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಏಟ್ ಸ್ಪೀಚಲ್ಲಿ ಇಮ್ಮಿಡಿಯೇಟಾಗಿ ಎಫ್ ಐ ಆರ್ ಮಾಡಬೇಕು ಸುಮೋಟೋ ಪ್ರಕರಣಗಳು ಮಾಡಬೇಕು ಅಂತ ಮಹಾರಾಷ್ಟ್ರದಲ್ಲಿ ನಿನ್ನೆ ಇಬ್ಬರು ಮೇಲೆ ತೆಲಂಗಾಣದ ಒಬ್ಬ ಶಾಸಕ ಮತ್ತೆ ಮಹಾರಾಷ್ಟ್ರದ ಒಬ್ಬ ಮಂತ್ರಿ ಮೇಲೆ ಸುಮೋಟ ಪ್ರಕರಣವನ್ನು ಮಾಡ್ಕೊಂಡಿದ್ದಾರೆ ಇಲ್ಲೂ ಕೂಡ ಕಲ್ಲಡ್ಕರ್ ಪ್ರಭಾಕರ್ ಭಟ್ ಅವರ ಪ್ರಕರಣದಲ್ಲಿ ಕೂಡ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಜಮಾನ್ ಅವರು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟಾದ ನಂತರ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದ ನಂತರ ಅವ್ರು ಏನು ಮಾಡಿದ್ದಾರೆ ಇಂಟ್ರಿಮ್ ಬೇಲ್ ತಗೊಂಡಿದ್ದಾರೆ ಸೊ ಇಂಟ್ರಿಮ್ ಬೇಲ್ ತೊಗೊಂಡು ನ್ಯಾಯಾಲಯಕ್ಕೆ ಬಂದರು ನ್ಯಾಯಾಲಯ ನಿಮಗೆ ಆರೋಪಿಗೆ ಅವ್ರಿಗೆ ಅವ್ರಿಗೆ ಆದಂಥ ಒಂದು ಹಕ್ಕುಗಳಿದ್ದಾವೆ ನೀವು ಅದನ್ನು ಏಕಾಏಕಿ ಬಿ ಜೆ ಪಿನವ್ರು ಮಾಡ್ತಾರೆ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ಸರ್ವಾಧಿಕಾರಿ ಧೋರಣೆಯನ್ನು ಕಾಂಗ್ರೆಸ್ ಮಾಡಿದ್ರು ತಪ್ಪೇ ಬಿ ಜೆ ಪಿ ಮಾಡೋದ್ರೂ ತಪ್ಪೆ ನಾವು ಅಧಿಕಾರದಲ್ಲಿ ಇದ್ದೀವಿ ನೀವು ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ ಹೇಳ್ಬಿಟ್ಟು ತೊಗೊಂಡೋಗ್ಬಿಟ್ಟು ದಬ್ಬಕ್ಕಾಗಲ್ಲವಲ್ಲ ಜೈಲಿಗೆ ಸೊ ಇಬ್ರಿಗೂ ಅವರು ಆ ಥರ ತಪ್ಪುಗಳು ಮಾಡಿದ್ದಾರೆ ಅವರು ಕೆಲವು ಕಾನೂನು ಪ್ರಕ್ರಿಯೆಗಳನ್ನು ಹೆಂಗೆ ಬೇಕೋ ಹಂಗೆ ಅವ್ರಿಗೆ ಬೇಕಾದ ವಿಮ್ಸ್ ಆ್ಯಂಡ್ ಫ್ಯಾನ್ಸಿಸ್ ಅಂತಾರಲ್ಲ ಸರ್ಕಾರದ ಮನಸ್ಸಿಗೆ ಇಚ್ಛೆಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಒಂದು ಸ ಸರಿಯಾದಂಥ ಸರ್ಕಾರ ಆಡಳಿತದಲ್ಲಿ ಇರಬೇಕಾದ್ರೆ ಕಾನೂನನ್ನ ತಿಳುವಳಿಕೆ ಇರುವಂಥವ್ರು ಇರಬೇಕಾದ್ರೆ ಅದನ್ನು ಕಾನೂನನ್ನ ಹೆಂಗಂದ್ರೆ ಹಂಗೆ ದುರುಪಯೋಗ ಪಡಿಸ್ಕೊಬಾರ್ದು ನೀವು ಅವಕಾಶ ಇದೆಯಾ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಏನು ಪ್ರಕ್ರಿಯೆ ನಡೀತಾ ಇದೆ ಇಂಟ್ರಿಮ್ ಬೇಲನ್ನು ತೊಗೊಂಡಿದ್ರು ಇಂಟ್ರಿಮ್ ಬೇಲ್ ಆದಮೇಲೆ ಅವರ ಬೇಲ್ಗೆ ಅಬ್ಜೆಕ್ಷನ್ ಮಾಡೋದಕ್ಕೂ ಅವಕಾಶ ಇದೆ ಏನು ದೂರುದಾರಿದಾರೆ ಅವ್ರಿಗೆ ತ್ರೀ ನಾಟ್ ಒನ್ ತ್ರೀ ನಾಟ್ ಟೂನಲ್ಲಿ ಅಸಿಸ್ಟು ಪ್ರಾಸಿಕ್ಯೂಷನ್ ಹಾಕ್ಕೊಂಡು ಇದನ್ನು ಬೇಲ್ ಅಪ್ಲಿಕೇಶನ್ಗೆ ತಕರಾರು ಸಲ್ಲಿಸೋದಕ್ಕೂ ಅವಕಾಶ ಇದೆ ಅವೆಲ್ಲ ಆ ಪ್ರಕ್ರಿಯೆಗಳು ದಾಟ್ಕೊಂಡು ಬರ್ತಾ ಇದ್ದಾವೆ ಸೊ ಕಲ್ಲಡ್ಕರ್ ಪ್ರಭಾಕರ್ ಭಟ್ಟ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರ ಹೇಳಿಕೆಗಳನ್ನು ಒಂದು ಜವಾಬ್ದಾರಿಯಿಂದ ಕೊಡಬೇಕಾಗುತ್ತೆ ಇವತ್ತು ಆ ಜವಾಬ್ದಾರಿಯುತವಾದಂಥ ಹೇಳಿಕೆಗಳನ್ನ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಕಾನೂನು ಏನು ಪ್ರಕ್ರಿಯೆ ಇದೆ ಅದನ್ನು ಯಾರೇ ಇರಲಿ ಆ ಕಾನೂನು ಪ್ರಕ್ರಿಯೆಗಳು ಅವರ ವಿರುದ್ಧ ನಡೆದೇ ನಡೆಯುತ್ತೆ ಸೊ ಅದು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಮೃದು ಧೋರಣೆ ಅಥವಾ ಕಠಿಣ ಧೋರಣೆ ಅಂತ ಈಗ ಸಣ್ಣ ಸಣ್ಣ ನೋಡಿಬಿಟ್ಟು ಅಲ್ಲ ಅಲ್ಲ ದೊಡ್ಡ ಇದು ದೊಡ್ಡ ಯಾವುದೇ ಆಗಲಿ ಸಣ್ ಸಣ್ಣ ಪ್ರಕರಣ ಆಗಿರ್ಬೋದು ಈಗ ಪ್ರತಾಪ್ ಸಿಂಹನ್ ಪ್ರಕರಣ ಆಗಿರ್ಬೋದು ತಮ್ಮನ್ ಪ್ರಕರಣ ಅದರೊಳಗೆ ಕಠಿಣವಾಗಿ ನಡ್ಕೊಂಡಿದೆ ಆಮೇಲೆ ಈ ಪ್ರಕರಣದಲ್ಲೂ ಅಷ್ಟೇ ಎಫ್ ಐ ಆರ್ ಅನ್ನು ದರ್ಜ್ ಮಾಡಬೇಕಾಗಿದೆ ಆಗಿದೆ ಎಫ್ ಐ ಆರ್ ಆಗಿದೆ ಅವ್ರನ್ನೇನು ಬಂಧಿಸಬೇಕು ಅಂತ ಏನು ಒತ್ತಡ ಇತ್ತು ಬಂಧಿಸೋದಕ್ಕೆ ಹೋಗಿರ್ಬೋದು ತಲೆ ಮರೆಸ್ಕೊಂಡಿರ್ಬೋದು ಅವರು ಹೇಳಿದರಲ್ಲ ನಾನು ಹೆಲ್ತು ಸರಿ ಇಲ್ಲ ನಾನು ಆಸ್ಪತ್ರೆಯಲ್ಲಿದ್ದೆ ನಾನು ಹೃದಯ ಕಾಯಿಲೆ ಇದೆ ಹೃದಯ ಸಂಬಂಧಿತ ಕಾಯಿಲೆ ಇದೆ ನಾನು ಎಂಬತ್ತು ವರ್ಷ ವಯಸ್ಸಾಗೋಗ್ಬಿಟ್ಟಿದೆ ಅನ್ನೋ ಅದೆಲ್ಲೋ ತಲೆ ಮರೆಸ್ಕೊಂಡಿರ್ಬೋದು ಪೊಲೀಸ್ನವರು ಬನ್ಸೋ ಅಂತ ಹೋದಂಥ ಸಂದರ್ಭದಲ್ಲಿ ಬೇಲನ್ನು ತೊಗೊಂಡಿರ್ಬೋದು ಸೊ ಇವೆಲ್ಲ ನಡೆದಿರುತ್ತೆ ಸೊ ಬನ್ಸೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ ಒಬ್ಬ ವ್ಯಕ್ತಿಯನ್ನು ಆರೋಪಿಯನ್ನು ಪತ್ತೆ ಹಚ್ಚೋಂಥ ಸಂದರ್ಭದಲ್ಲಿ ಆತ ಇಂಟ್ರಿಮ್ ಬೇಲನ್ನು ತೊಗೊಂಡಿರ್ಬೋದು ನ್ಯಾಯಾಲಯ ವಯಸ್ಸಾಗಿರೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಲನ್ನು ಮಧ್ಯಂತರ ಜಾಮೀನನ್ನು ಕೊಡೋದಕ್ಕೆ ಅವಕಾಶ ಇದೆ ಕೊಟ್ಟಿದ್ದಾರೆ ಕೊಟ್ಟಿದೆ ಸೊ ಇದು ನ್ಯಾಯಾಲಯದ ಪ್ರಕ್ರಿಯೆ ಒಳಗಡೆ ಇದ್ದಾಗ ಏನು ತಕ್ರಾರನ್ನು ಸಲ್ಲಿಸಬೇಕು ತಕ್ರಾರನ್ನು ಸಲ್ಲಿಸಿದರೆ ಅದರ ಮಧ್ಯಂತರ ಜಾಮೀನು ಸಂಪೂರ್ಣವಾದಂಥ ಬೇಲಲ್ಲ ಸೊ ಮಧ್ಯಂತರ ಜಾಮೀನ್ಗೆ ಈಗ ಮೊನ್ನೆ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಒಂಬತ್ತನೇ ತಾರೀಕಿನ ನಾಳೆ ಪ್ರಕರಣದ ಇದಿರಬೇಕು ಆರ್ಡರ್ಸ್ ಇರಬೇಕು ಸೊ ಅದು ಯಾರೇ ಆಗಿರ್ಬೋದು ಸರ್ಕಾರ ಬದಲಾಗಿದ್ದ ತಕ್ಷಣ ಕಾನೂನು ಬದಲಾಗಲ್ಲ ಸಂವಿಧಾನ ಬದಲಾಗಲ್ಲ ಅಥವಾ ಪೊಲೀಸ್ ಇಲಾಖೆ ಬದಲಾಗಲ್ಲ ಎಲ್ಲ ಅದೇ ಥರ ಇರುತ್ತೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಯಾರು ನಾವೇನೋ ಬಂದ್ಬಿಟ್ಟು ಒಂದು ಸರ್ಕಾರವನ್ನು ತಪ್ಪು ಅಂತ ತೋರಿಸೋದಕ್ಕೋಸ್ಕರ ಅಥವಾ ಸರ್ಕಾರ ಕಠಿಣವಾಗಿ ನಡ್ಕೊತಾ ಇಲ್ಲ ಅನ್ನೋ ಒಂದು ಇದನ್ನು ತೋರಿಸೋದಕ್ಕೋಸ್ಕರ ಮಿಸ್ಯೂಸ್ ಮಾಡುವಂಥದ್ದು ಇದೆಯಲ್ಲ ಅದು ತಪ್ಪು ಅದನ್ನು ಮಾಡೋಕ್ಕೆ ಹೋಗ್ಲೂಬಾರ್ದು ವದಂತಿಯನ್ನು ಹಪ್ಸೋದು ತುಂಬ ಹೆಚ್ಚು ನಡೀತಾ ಇದೆ ವದಂತಿಯನ್ನು ಇವಾಗ ಫ್ಯಾಕ್ಟ್ ಚೆಕ್ ಎಷ್ಟು ಮಾಡಿದ್ರೂ ಸಾಕಾಗ್ತಾ ಇಲ್ಲ ಸೊ ವದಂತಿಯನ್ನು ಅಪ್ಸೋ ಅಂಥದ್ದನ್ನ ಇವ್ರು ಬಿಡಬೇಕು ಯಾವುದೋ ಒಂದು ಎಲೆಕ್ಷನ್ ಇವಾಗ ಲೋಕಸಭಾ ಚುನಾವಣೆ ಇದೆ ಅಲ್ಲಿವರೆಗೂ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಲೋಕಸಭಾ ಚುನಾವಣೆ ಆದ ನಂತರ ಮತ್ತೆ ಎಲ್ಲ ಬಂದಾಗ ಇವ್ರ ಪರ ಮಾತಾಡ್ತಾರೆ ಅಲ್ಲಿಂದರೆ ಆಮೇಲೆ ಮುಖ್ಯವಾಗಿ ಇದರೊಳಗೆ ಏನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಪ್ರಕ್ರಿಯೆ ಪೊಲೀಸರು ಮಾಡಲಿ ನ್ಯಾಯಾಲಯ ಮಾಡಲಿ ಅಥವಾ ಪ್ರಾಸಿಕ್ಯೂಷನ್ ವಿಭಾಗ ಮಾಡಲಿ ಅಥವಾ ಸರ್ಕಾರ ಮಾಡಲಿ ಸಿ ಆರ್ ಪಿ ಸಿಯ ಒಂದ್ ಇಂಚ್ ಆ ಕಡೆ ಈ ಕಡೆ ಹೋಗ್ ಮಾಡ್ಲಿಕ್ಕೆ ಸಾಧ್ಯ ಭಾವನಾತ್ಮಕ ಎಮೋಷನಲ್ ಇನ್ವೆಸ್ಟಿಗೇಷನ್ಗೆ ಅವಕಾಶನೇ ಇಲ್ಲ ಆರ್ ಪಿ ಸಿಲಿ ಭಾವನಾತ್ಮಕವಾಗಿ ಮಾತಾಡಿಕೊಂಡು ನನಗೆ ಹೊಟ್ಟೆ ನೋವಿದೆ ನನ್ನನ್ನು ಯಾರು ದಸ್ತಗಿರಿ ಮಾಡಬಾರ್ದು ನನಗೆ ಬೆಳಿಗ್ಗೆ ಪೂಜೆ ಮಾಡಲಿಲ್ಲ ಅಂದರೆ ನಾನು ಧರ್ಮದಿಂದ ಹೊರಗಡೆ ಬಂದು ಮಠಾಧೀಶರನ್ನೇ ಅರೆಸ್ಟ್ ಮಾಡಬೇಕಲ್ಲ ಪೋಕ್ಸೋ ಪ್ರಕರಣದಲ್ಲಿ ಜೈಲಲ್ಲಿದ್ದರು ಸೊ ಪೋಕ್ಸೋ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದರು ಮಾತಾಡೋದು ಮಠಾಧೀಶರಾದರೂ ಅಷ್ಟೇ ಪ್ರಭಾಕರ್ ಭಟ್ಟ ಆದರೂ ಅಷ್ಟೇ ಆರ್ ಎಸ್ ಎಸ್ನವರಾದರೂ ಅಷ್ಟೇ ಯಾರಾದರೂ ಅಷ್ಟೇ ತಪ್ಪು ತಪ್ಪೆ ಕೊತ್ವಾಚಂದ್ರ ಆದರೂ ಅಷ್ಟೇ ಇಷ್ಟೇ ಇರೋದು ಎಲ್ಲರಿಗೂ ಒಂದೇ ಕಾನೂನು ಪ್ರಕ್ರಿಯೆ ದಂಡ ಇದು ಸಿ ಆರ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರನೇ ಇನ್ವೆಸ್ಟಿಗೇಷನ್ ಆಗಬೇಕು ಅದ್ರ ಪ್ರಕಾರನೇ ಹೋಗಬೇಕು ಒಂದು ಹೆಜ್ಜೆ ಆ ಕಡೆ ಇಡ್ಲಿಕ್ಕಾಗಲ್ಲ ಒಂದು ಹೆಜ್ಜೆ ಈ ಈ ಕಡೆ ಇಡ್ಲಿಕ್ಕಾಗಲ್ಲ ಆಮೇಲೆ ಎಮೋಷನಲ್ಲಾಗಿ ನಾನು ಭಾವನಾತ್ಮಕವಾಗಿ ದೇಶಕ್ಕೆ ಸೇವೆ ಮಾಡಿದ್ದೀನಿ ನನ್ನ ಮೇಲೆ ಯಾರು ಕೇಸ್ ಹಾಕಬಾರ್ದು ಅಂದರೆ ಮೂರ್ಖತನದ ಪರಮಾವಧಿ ಕಾನೂನಿನ ಅರಿವಿಲ್ದಿರೋರು ಮಾತ್ರ ಆ ಥರ ಆಮೇಲೆ ಇದು ನಾನು ರಾಮ ಭಕ್ತ ಆರ್ ಎಸ್ ಎಸ್ ಅವನು ಅಂತ ಹೇಳ್ಬಿಟ್ಟು ಆಟೋ ಹೊಡೆದ ಹಾಕೋದು ಇಲ್ಲ ಯಾರಿಗೂ ತೊಂದರೆ ಕೊಡೋದು ಇಲ್ಲ ಗ್ಯಾಮ್ಲಿಂಗ್ ಮಾಡೋದು ಇಲ್ಲ ಮರ ಕಡ್ದಾಕೋದು ಇಂಥ ಕೆಲಸಗಳು ಮಾಡಿ ಅಂತ ಏನು ಕಾನೂನಿನ ಅವಕಾಶ ಕೊಟ್ಟಿಲ್ಲ ರಾಮ ಭಕ್ತ ಆದರೂ ಅಷ್ಟೇ ಯೇಸು ಭಕ್ತ ಆದರೂ ಅಷ್ಟೇ ಅಲ್ಲ ಭಕ್ತ ಆದರೂ ಅಷ್ಟೇ ಎಲ್ಲರೂ ನೀವೇನಿದ್ಯೋ ಕಾನೂನು ಪ್ರಕಾರ ಹೆಂಗ್ ನಡ್ಕೊಬೇಕು ಹಂಗೆ ನಡ್ಕೊಬೇಕು ಕಾನೂನನ್ನ ಮೀರಿ ನಾನು ಇಂಥ ಭಕ್ತ ನಾನು ಇಂಥ ಸಚ್ಚಾರಿತ್ರಿಯವಂತ ಅಂತ ಹೇಳ್ಕೊಂಡು ಏನೇನೋ ಅನಾಚಾರ ಮಾಡೋಕ್ಕಾಗಲ್ಲ ಸೊ ಅನಾಚಾರಗಳು ಮಾಡೋದು ಬಿಟ್ಬಿಟ್ಟು ಇವರೇನು ಕಾನೂನಿಗೆ ಗೌರವ ಕೊಟ್ಟುಕೊಂಡು ಯಾವ ರೀತಿ ನಡ್ಕೊಬೇಕು ಆ ರೀತಿ ನಡ್ಕೊಳ್ಳಿ ಅವಾಗ ಸಮಾಜನೂ ಚೆನ್ನಾಗಿರುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣದಲ್ಲಿ ರಾಜ್ಯದ ಜನತೆಗಿರುವಂಥ ಹಲವು ಅನುಮಾನಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಹಾಗೆ ಪೊಲೀಸ್ ಚೌಕಟ್ಟಿನಲ್ಲಿ ಪರಿಹರಿಸಿದ್ದಾರೆ ಅಂತ ನಾವು ಭಾವಿಸ್ಕೊಳ್ತಾ ಈ ಚರ್ಚೆಗೆ ವಿರಾಮ ನೀಡ್ತೀವಿ ನಮಸ್ಕಾರ ಮತ್ತು ಮುಂದಿನ ಚರ್ಚೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ